ವೆಂಚರ ಫೋಕಸ್ಗೆ ಸ್ವಾಗತ. ನಾನು ಅದ್ವಿಕಾ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬುಳ್ಳಾಪುರ ಜನರ ಬಾಳು ಮೂರಬಟ್ಟೆ. ಕಟ್ಟಿದ ಮನೆಗಳನ್ನ ಧ್ವಂಸಗೊಳಿಸಿದ ಅಧಿಕಾರಿಗಳು. ಅಧಿಕಾರಿಗಳ ದರ್ಪದ ಪರಿಗೆ ಹೊಡೆಯಿತು ಜನಸಾಮಾನ್ಯರ ಆಕ್ರೋಶದ ಕಟ್ಟೆ. ಗೋಮಾಳದ ಜಮೀನಿನಲ್ಲಿ ಕಷ್ಟಪಟ್ಟು ಕಟ್ಟಿದ ಮನೆಗಳನ್ನ ಮುರಿಯಬೇಡಿ ಎಂದಿದ್ದಕ್ಕೆ ಪೊಲೀಸರ ಲಾಠಿ ಚಾರ್ಜ್. ಇದೇ ಇಂಜರ ಫೋಕಸ್ನ ಚರ್ಚಾ ವಿಷಯ. ಬೀದಿಗೆ ಬಿದ್ದವರು. ಈ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಇಂಚರ ವಾಹಿನಿಯ ಸಂಪಾದಕರಾದಂತಹ ಕೆಜೆಹಳ್ಳಿ ಸುರೇಶ್ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಈ ಬಗ್ಗೆ ಚರ್ಚೆಯನ್ನ ಮುಂದುವರಿಸಕ್ಕಿಂತ ಮುಂಚೆ ಈ ಕುರಿತ ಒಂದು ವರದಿ. ಸ್ವತಂತ್ರ ಬಂದು 70 ವರ್ಷ ಕಳೆದರೂ ಕೆಲವು ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ. ಪ್ರತಿ ಚುನಾವಣೆಯಲ್ಲೂ ಪಕ್ಷ ಮತ್ತು ಜನಪ್ರತಿನಿಧಿಗಳು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಜನರಿಗೆ ಆಶ್ವಾಸನೆ ನೀಡುತ್ತಾರೆ ವಿನಃ ಚುನಾವಣಾ ನಂತರ ಕೊಟ್ಟ ಆಶ್ವಾಸನೆಯನ್ನ ಈಡೇರಿಸದೆ ಅಂಧ ದರ್ಬಾರ್ ನಡೆಸುವ ಜನಪ್ರತಿನಿಧಿಗಳು ನಮಗೆ ಬೇಕೇ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಎಸಿ ರೂಮಿನಲ್ಲಿ ಕುಳಿತುಕೊಂಡು ಅಧಿಕಾರ ನಡೆಸುವ ದಾಪ ಚರ್ಮದ ಅಧಿಕಾರಿಗಳೇ ನಿಮಗೆ ಜನರ ಕಷ್ಟ ಕಾಣಿಸೋದಿಲ್ಲವೇ? ನೀವು ಜನರ ಸೇವೆ ಮಾಡಲೆಂದೇ ಸರ್ಕಾರದ ಕೆಲಸವನ್ನ ಪಡೆದುಕೊಂಡಿದ್ದೀರಾ. ಆದರೆ ಆ ಜನಸೇವೆ ಮಾಡದೆ ಜನಪ್ರತಿನಿಧಿಗಳ ಆಣತಿಯಂತೆ ಕುಣಿಯುವ ಕೆಲಸದಲ್ಲಿ ಸೋಮಾರಿತನ ತೋರುವ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಇಂತಹ ಅಧಿಕಾರಿಗಳು ಇರುವ ತನಕ ಜನರ ಸಮಸ್ಯೆಗೆ ಪರಿಹಾರ ಎಂಬುದು ಮರೀಚಿಕೆಯ ಮಾತೇ ಸರಿ. ಹರಿಹರ ತಾಲೂಕಿನ ಬುಳ್ಳಾಪುರ ಗ್ರಾಮದ ಜನರ ಕಷ್ಟವನ್ನೊಮ್ಮೆ ನೋಡಿ. ಹರಿಹರ ತಾಲೂಕಿನ ಬುಳ್ಳಾಪುರ ಎಂಬ 300 ಮನೆಗಳನ್ನು ಹೊಂದಿರುವ ಚಿಕ್ಕ ಗ್ರಾಮ ಇದೀಗ ಈ ಗ್ರಾಮಸ್ಥರ ಬದುಕು ಮೂರಬಟ್ಟೆಯಾಗಿದೆ. ಬುಳ್ಳಾಪುರ ಮನೆ ತೆರವಿಗೆ ಗ್ರಾಮಸ್ಥರ ವಿರೋಧ. ನೀವು ಆಲ್ರೆಡಿ ಟೈಮ್ ವಿರೋಧ ಮಾಡಿದ್ರಿ. ಇದಕ್ಕೆ ವಿರೋಧ ಮಾಡಿದ್ದೆ ಸರ್. ನಾವು ಕೋರ್ಟ್ಗೆ ಹೋಗಿದ್ವಿ. ಕೋರ್ಟ್ಗೆ ಹೋಗಾದ್ಮೇಲೆ ಅವ್ರು ಡೆಮೊಲಿಷ್ ಮಾಡೋಕೆ ಬಂದ್ರು. ಡೆಮೊಲಿಷ್ ಅಂದ್ರೆ ಅದು ಯಾವ ಥರ ಸರ್? ಮನೆ ಮುಂದೆ ಕೂತಿರೋರು ಅಲ್ಲಿ ಬಿಡಿ, ಊರೊಳಗೆ ಮನೆ ಮುಂದೆ ಕೂತಿರೋ ಹೆಣ್ಮಕ್ಳು ಸತ್ತಿ ಹೊಡಿದಾರೆ. ನಮ್ಮ ತಾಯಿ ಒಂದು ತಿಂಗಳು ಹಾಸ್ಪಿಟ್ಲಿಗೆ ಸರಿ, ಇವತ್ತು ಅದು ಬನ್ನಿ ಸರ್. ಈಗಿಷ್ಟೆಲ್ಲ ಸಮಸ್ಯೆಗೂ ಮೇನ್ ಕಾರಣ ಯಾರು? ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಆದಂತಹ ವಿಜಯ ಮಹೇಶ್ ನೀವು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀರಿ. ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಡೀ ಬುಳ್ಳಾಪುರ ಗ್ರಾಮಸ್ಥರದ್ದು ಒಂದೇ ಸರ್. ಬಟ್ ಎಲ್ಲರಿಗೆ ಅನ್ಯಾಯ ಆಗಿರೋದೇ ಅವರಿಂದ. ಧನ್ಯವಾದ. ಹೌದು, ಈ ಗ್ರಾಮವು ಸ್ವತಂತ್ರ ಬಂದು ಹಲವು ದಶಕಗಳೇ ಕಳೆದರೂ ಸಹ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಸರ್ಕಾರದ ಯೋಜನೆಗಳಿಂದ ಬುಳ್ಳಾಪುರ ಗ್ರಾಮವು ವಂಚಿತವಾಗಿದೆ. ಈ ಗ್ರಾಮದಲ್ಲಿ ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 52ರಲ್ಲಿ 11 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು 40-50 ವರ್ಷಗಳ ಹಿಂದೆ ಊರಿನ ಕೆಲವು ಭಾಗದ ಮನೆಗಳು ತಗ್ಗು ಪ್ರದೇಶದಲ್ಲಿ ಇರುವುದರಿಂದ ಮಳೆಗಾಲದಲ್ಲಿ ಪಕ್ಕದಲ್ಲಿರುವ ಕೊಂಡಜ್ಜಿ ಕೆರೆ ತುಂಬಿದ ತಕ್ಷಣ ನೀರು ಉಕ್ಕಿ ಮನೆಗಳೆಲ್ಲ ಜಲಾವೃತಗೊಳ್ತಿರೋದನ್ನ ಕಂಡು ಮತ್ತು ಈ ಜನರಿಗೆ ತೊಂದರೆಯಾಗ್ತಿರೋದನ್ನ ಅತಿ ಹತ್ತಿರದಿಂದ ಕಂಡ ಅಂದಿನ ಹಿರಿಯ ಸ್ವತಂತ್ರ ಹೋರಾಟಗಾರರಾದ ಹಾಗೂ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾದ ಬಸಪ್ಪ ಕೊಂಡಜ್ಜಿ ಅವರು ಸಚಿವರಾಗಿದ್ದಾಗ ಈ ಕ್ಷೇತ್ರದ ಜನರಿಗೆ ಈ ಗ್ರಾಮದ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ 52 ಸರ್ವೆ ನಂಬರ್ನಲ್ಲಿ 11 ಎಕರೆ ಭೂಪ್ರದೇಶವನ್ನ ಶಿಫ್ಟಿಂಗ್ ಏರಿಯಾ ಅಂತ ಘೋಷಣೆ ಮಾಡಿ ನಿರಾಶ್ರಿತರಾದ ಜನರಿಗೆ ಮನೆಗಳನ್ನ ನಿರ್ಮಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ರು. ನಿರಾಶ್ರಿತರಾದ ಜನರು ಕೂಡ ಮನೆಯನ್ನ ನಿರ್ಮಿಸಿಕೊಂಡು ಸರ್ಕಾರದ ಮಹತ್ವದ ಯೋಜನೆಯಾದ ಅಕ್ರಮ ಸಕ್ರಮದ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದ ಕೆಲವು ಜನರಿಗೆ ಈ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡ ಜನರಿಗೆ ಹಕ್ಕುಪತ್ರವನ್ನ ನೀಡಲಾಯಿತು. ಇನ್ನು ಹಲವಾರು ಜನರಿಗೆ ಹಕ್ಕುಪತ್ರಗಳನ್ನ ನೀಡಬೇಕಾಗಿತ್ತು. ಈ ಪ್ರದೇಶದಲ್ಲಿ ವಸತಿ ರಹಿತ ಹೆಚ್ಚು ವಾಸವಾಗಿದ್ದು ಅವರಿಗೆ ಸರ್ಕಾರ ಹಕ್ಕುಪತ್ರಗಳನ್ನ ವಿತರಿಸುವ ಕೆಲಸ ಮಾಡಬೇಕಾಗಿತ್ತು. ಆದರೆ ರಾಜಕೀಯ ದುರುದ್ದೇಶದಿಂದ ಇತ್ತೀಚಿನ ದಿನಗಳಲ್ಲಿ ದಿನಕ್ಕೊಂದು ಕಟ್ಟೆ ಕಟ್ಟುತ್ತಾ ರಾಜಕೀಯ ಬಣ್ಣವನ್ನ ಬೆರೆಸ್ತಾ ಈ ಜಾಗದಲ್ಲಿ ವಾಸವಾಗಿರುವ ಜನರನ್ನ ತೆರವುಗೊಳಿಸಲು ಹವಣಿಸ್ತಾ ಇದ್ದಾರೆ. ಕೆಲವರು ದುಡ್ಡು ಇಸ್ಕೊಂಡು ಕೆಲವರಿಗೆ ಮಾಡಿಕೊಟ್ರು ಖಾತೆಯನ್ನು. ಹೌದು, ಆಮೇಲೆ ಹಕ್ಕುಪತ್ರ ಕೊಟ್ಟರು. ಸರಿ, ಆಮೇಲೆ ನಾವು ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಏನಂದರೆ ನೀವು ಬರಲ್ಲ, ನೀವು ಗೋಡೆ ಕಟ್ಟಿರಿ ಅಂತಂದು ಹೇಳಿದರು. ಆಮೇಲೆ ಗೋಡೆ ಕಟ್ಟಿಗೆಯನ್ನು ಇದು ಮಾಡಿದಾಗ ಮತ್ತೆ ಕೇಳಿದಾಗ ಏನು ಮಾಡಿದರು, ಅವರು ಸರ್ವೆ ಮಾಡಿಸ್ಬೇಕು, ನೀವು ಇದನ್ನು ಮಾಡಿರಿ ಅಂತಂದು ಹೇಳಿದರು. ಅದಕ್ಕೆ ನಾವೇನಂದ್ವಿ, ಸರ್ವೆ ಮಾಡೋದು ಬೇಡ, ಈಗ ಇರಬೇಕು, ಈಗ ಹೆಂಗೆ ಇದಾವೆ ಹಂಗಂಗೆ ಕೊಡ್ರಿ ಅಂತ ಕೇಳಿದ್ರು. ಇಲ್ಲ, ನಾವೆಲ್ಲ ವ್ಯವಸ್ಥೆ ಮಾಡಿದ್ರೆ ಅಂತ ಸರ್ವೆ ಮಾಡ್ತಿದ್ರು. ಸರ್ವೆ ಮಾಡಿಸಿದ್ರು ಅಂದ್ರೆ 19 ಮನೆ ಹಕ್ಕುಪತ್ರ ಕೊಟ್ಟಿದ್ರಲ್ಲ, ಅವ್ರಿಗೆ ಅಷ್ಟೇ ರೋಡು ಚರಂಡಿ ಮಾಡೋಕ್ಕೆ ಅವ್ರಿಗೆ ಅಷ್ಟೇ ಅನುಕೂಲಕ್ಕೆ ಮಾಡಿದರು ಸರ್ವೇನ. ಅದು ನಾವು ಪೂರ್ತಿ ಗೋಮಾಳ ಅಳತೆ ಮಾಡ್ರಿ ಅಂದ್ರೆ ಮಾಡಲಿಲ್ಲ. ಫೆಬ್ರವರಿ 6, 2018 ಗ್ರಾಮದ ಜನರಿಗೆ ಯಾವುದೇ ರೀತಿಯ ನೋಟಿಸ್ ನೀಡದೆ ಏಕಾಏಕಿ 5 ಪೊಲೀಸ್ ವ್ಯಾನ್ಗಳಲ್ಲಿ 350 ಜನ ಪೊಲೀಸರು ಗ್ರಾಮಕ್ಕೆ ಆಗಮಿಸಿ ಪೊಲೀಸರ ಜೊತೆ ತಹಶೀಲ್ದಾರರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಜಮಾಯಿಸಿ ಶಿಪ್ಪಿಂಗ್ ಜಾಗದಲ್ಲಿ ಆಶ್ರಯ ಪಡೆದಿರುವಂತಹ ಜನರು ನಿರ್ಮಿಸಿಕೊಂಡಿರುವಂತಹ 5 ಜೆಸಿಬಿ ಯಂತ್ರಗಳಿಂದ ವಸತಿ ರಹಿತ ನಿರ್ಮಿಸಿಕೊಂಡಿದ್ದ ಮನೆಗಳನ್ನ ಧ್ವಂಸಗೊಳಿಸಿದ್ರು. ನೋಟಿಸ್ ಕೊಟ್ಟಿದ್ರೆ ನಾವೇ ಇದನ್ನ ಮಾಡ್ತಾ ಇದ್ವಿ. ಅವ್ರು ನೋಟಿಸು ಕೊಟ್ಟಿಲ್ಲ, ಏನಲ್ಲ ಕಟ್ಟಿ ಒಂದು 10-12 ದಿವಸದಲ್ಲೇ ಒಂದು ದಿವಸ ಬಂದು ನೋಡ್ಕೊಂಡು ಹೋದ್ರು.
ನೋಡ್ಕೊಂಡು ಹೋಗಿ ಮಾರನೇ ದಿವಸ ಸುಮಾರು ಒಂದು 350 ಜನ ಪೊಲೀಸ್ನರು, 350 ಜನ ಪೊಲೀಸ್ ಒಟ್ಟು, ಒಬ್ಬ ತಹಸೀಲ್ದಾರ್ ರವೀಂದ್ರ ಶೇಖರ್ ಇದ್ರು. ಸುಮಾರಾಗಿ ಒಂದೂವರೆ ತಾಸು ಯಾರು ಏನು ಅಂತ ಕೇಳಕ್ ಹೋದ್ರೆ 25 ಜನನ ವ್ಯಾನ್ನಲ್ಲಿ ಅರೆಸ್ಟ್ ಮಾಡ್ಕೊಂಡು ವ್ಯಾನ್ನಲ್ಲಿ ತುಂಬಿಟ್ರು, ತುಂಬಿಕೊಂಡು ಹರಿಯೋದಕ್ಕೆ ತಗೊಂಡೋಗ್ಬಿಟ್ರು ಅವರು. ಈ ಊರಿಂದು ಪ್ರತಿಯೊಂದು ಸಮಸ್ಯೆನು ಇಲ್ಲಿಂದ ಹೊರಗಡೆ ಹೋಗಿದ್ದಾರಿಂದ ಅಥವಾ ಈ ಊರಿಗೆ ನಿಮ್ಗೆ ರಕ್ಷಣೆ ಕೊಡಲಾರದೆ ಈ ಊರಿನ ಅಧಿಕಾರಿಗಳು ಯಾರಿರೋದು? ಅಧಿಕಾರಿಗಳು ಅಂದ್ರೆ ಗ್ರಾಮ ಪಂಚಾಯತ್ ಬಂದಿಲ್ಲ ಸರ್. ನಾವು ಫಸ್ಟ್ ಅದನ್ನ ಇದನ್ನ ಮಾಡ್ಬೇಕಾದ್ರೆ ಎಮ್ ಎಲ್ ಎತ್ತಾಗ ಸುಮಾರು ಒಂದು 40 ಜನ ಹೋಗಿದ್ವಿ ಸರ್. ಅವನು ಏನ್ ನಮ್ಗೆ ದಾದಾ ಮಾಡಲಿಲ್ಲ, ನೋಡೋಣ ಬಿಡೋಣ ಇದು ಮಾಡೋಣ ಅಂತ. ಹರಿಹರ ಕ್ಷೇತ್ರ ಎಮ್ ಎಲ್ ಎ ಅವರು ಸುಮಾರಾಗಿ ಈಗ ಒಂದು 60-65 ಮನೆ ಬರೀ ಎಷ್ಟು ಇವದಾವ ನಮ್ಮೂರಾಗ ಎಷ್ಟು ಜನ ಇರೋದೇ ಒಂದು 25-30 ಜನ ಬರೀ ಅವ್ರ ಮೊಮ್ಮಕ್ಕಳು ಅಳಿಂದ್ರು ಬೇರೆ ಬೇರೆ ಊರಿಂದ ಬಂದು ಸುಮಾರಾಗಿ ಒಂದು 40 ಮನೆ ಅವ್ರು ಕಟ್ಕೊಂಡಿದ್ದಾರೆ ಸರ್. ಅವರೆಲ್ಲವಕ್ಕೂ ಹಕ್ಕು ಪತ್ರ ಕೊಟ್ಟಿದ್ದಾರೆ. ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿಗೆ ನೀವು ಹಕ್ಕು ಪತ್ರ ಕೊಡ್ಬೇಕಂತ ನೀವು ಒತ್ತಾಯಿಸ್ತಾ ಇದ್ದೀರಿ. ಮನೆ ಕಳೆದುಕೊಂಡ ಸಂತ್ರಸ್ತರು ಈ ದೌರ್ಜನ್ಯವನ್ನ ಪ್ರಶ್ನಿಸಿದವರ ಮೇಲೆ ಮಾನ ಬಂದಂತೆ ಹುಚ್ಚು ನಾಯಿಯನ್ನ ಹೊಡೆದ ಹಾಗೆ ಲಾಠಿಗಳಿಂದ ಹೊಡೆದು ಗಂಭೀರವಾಗಿ ಗಾಯಗೊಳಿಸಿದ್ರು. ಮಕ್ಕಳು ವೃದ್ಧರು ಮಹಿಳೆಯರು ಎಂದು ನೋಡದೆ ಎಲ್ಲೆಂದರಲ್ಲಿ ಹೊಡೆದು ರಾಕ್ಷಸ ಪ್ರವೃತ್ತಿಯನ್ನ ಮೆರೆದು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಗಾಯ ಮಾಡಿದರು. ನಿಜಕ್ಕೂ ಇದೊಂದು ಅಮಾನವೀಯ ಘಟನೆಗೆ ಸಾಕ್ಷಿಯಾಗಿದೆ. ಅಧಿಕಾರಿಗಳು ಈ ರೀತಿ ವರ್ತಿಸಲು ರಾಜಕಾರಣಿಗಳ ಕುಮ್ಮಕ್ಕುಗಳಿಂದಲೇ ಎಂದ ಜನರು ಜನಪ್ರತಿನಿಧಿಗಳ ಮೇಲೆ ತಮ್ಮ ಆಕ್ರೋಶ ಭರಿತ ಮಾತುಗಳಿಂದ ವ್ಯಕ್ತಪಡಿಸಿದ್ರು. ಈ ಒಂದು ಜಾಗ ನೀರಿನ ತುಂಬಿದೆ ಅಂತ ನೀವು ಹೇಳಿದ್ರಿ, ಇಲ್ಲಿ ವಾಸ ಮಾಡಕ್ಕೆ ಯೋಗ್ಯವಾದ ಜಾಗ ಅಲ್ಲ ಅಂತ ಹೇಳಿದ್ರಿ. ಆ ಒಂದು ಉದ್ದೇಶಕ್ಕೆ ನಿಮ್ಗೆ ಅಲ್ಲಿ ವಾಸ ಮಾಡ್ರಿ ಅಂತಂದು ಗ್ರಾಮಸ್ಥರೆಲ್ಲ ಸೇರಿ ಹೇಳಿದ ಅಥವಾ ಯಾರು ಊರಿನ ಮುಖಂಡ ಸಾಲಿ ಮನೆ ಮಾಡ್ಕೊಂಡು ಮಾಡ್ಕೊಂಡು ಸೈಡ್ ತಗೊಂಡು ಒಗ್ಗಟ್ಟಿ ಮೇಲೆ ಮಾಡ್ಕೊಂಡು ಒಗ್ಗಟ್ಟಿನಿಂದ ಮಾಡಿದ್ರಿ. ಇದರಿಂದ ಜನಪ್ರತಿನಿಧಿಗಳು ಯಾರು ಇಲ್ಲಿ ಬಂದಿದ್ರ? ಯಾರು ಬಂದ್ರ ಸರ್? ಮತ್ತೆ ಇದಕ್ಕೆ ತೊಂದರೆ ಕೊಟ್ಟವ್ರ ಯಾರು ನಿಮ್ಗೆ? ಎಮ್ ಎಲ್ ಎ, ತಹಸೀಲ್ದಾರ್, ಸೆಕ್ರೆಟರಿ, ಇವ್ರು ಮೂವರು ಏನೇನ್ ಮಾಡ್ತಾರೆ. ಯಾವ ರೀತಿ ನಿಮ್ಗೆ ಏನ್ ತೊಂದ್ರೆ ಕೊಟ್ಟರು? ನಾವು ದುಡ್ಡು ಕೊಟ್ಟಲ್ಲ ಅವ್ರಿಗೆ, ಅವ್ರು ಕಾಲ ಗಂಟೆ ದುಡ್ಡು ಕೊಟ್ಟು ಮನೆ ಮಾಡಿದ್ದ ಓಸರಿಗೆ ನಾಶ ಮಾಡಿದಾರೆ ಮನೆ, ಅಂದ್ರೆ ಮನೆ ಡೆಮಾಲಿಶ್ ಮಾಡಿದಾರೆ. ಪ್ರತಿ ಒಂದು ಮನೆ ಮಾಡಿದ್ರ ಕೆಲವೊಂದ್ ಮನೆ ಇದಾವ ಅಲ್ಲಿ. ಅಷ್ಟ ಮಾಡಿರೋದು ಎಲ್ಲವನ್ನು ಮಾಡಿ ದುಡ್ಡು ಕೊಟ್ಟರು ಬಿಟ್ಟಾರ್ರಿ. ಓಸರಿ ಕೇಳಿದ್ರು ಗೋ ಮಾಡಿದ್ರ ಮನೇನ, ನಮ್ಮ ಮನೆ ಯಾಕೆ ಕೇಳಿದ್ರಿ ಅಂತ ನ್ಯಾಯ ಮಾಡಿ ಸರ್. ಎಲ್ಲಾ ಮನೆ ಯಾಕೆ ಕೇಳಿಲ್ಲ ಅವ್ರು? ನಿಮ್ಮ ಅಷ್ಟೇ ಯಾಕೆ ಕೇಳಿದ್ರು? ಯಾಕೆ ಕೇಳಿದ್ರು ಸರ್ ಮನೇನ? ಈ ದುಡ್ಡು ಕೊಟ್ಟರು ಬಿಟ್ರಿ, ನಮ್ಮ ಅಷ್ಟೇ ಕೇಳಿದ್ರು. ದುಡ್ಡು ಯಾರಿಗೆ ಕೊಟ್ರ ನೀವೆಲ್ಲ? ಕೊಟ್ಟಿಲ್ಲ ನಾವು, ಕೊಡ್ಲಿಲ್ಲ. ಯಾರು ಕೊಟ್ಟಿದ್ರೆ ಅವ್ರ ಮನೆ ಮನೆಗಳು ಒಂದು ಪತ್ರ ಅಷ್ಟೇ ಕೊಟ್ಟರು, ದುಡ್ಡು ಕೊಟ್ಟು ಮಾಡಿಸಿಲ್ಲ. ಈಗ ಹಕ್ಕು ಪತ್ರ ದುಡ್ಡು ಕೊಟ್ಟರೆ ಮಾತ್ರ ಕೊಟ್ಟರೆ, ನೀವು ಕೊಟ್ಟಿಲ್ಲ, ನಿಮ್ಮ ಮನೆಯೆಲ್ಲ ಡೆಮಾಲಿಶ್ ಮಾಡಿದ್ರೆ ಅಧಿಕಾರಿಗಳ ಒಂದು ಅಧಿಕಾರಿಗಳನ್ನು ಹೊಂದ್ಕೊಂಡು ಒಳಗಿಂದ ಒಳಗೆ ಮಾಡಿಸ್ಕೊಂಡ್ರು. ಊರಿನ ಜನಕ್ಕೆ ಇದೇನು? ಇಷ್ಟೆಲ್ಲಾ ಘಟನೆ ನಡೆದ್ರೂ ಯಾವುದೇ ಒಬ್ಬ ಜನಪ್ರತಿನಿಧಿಯೂ ಮಾನವೀಯತೆಗೂ ಈ ಜನರ ನೋವಿಗೆ ಸ್ಪಂದಿಸದೇ ಇರೋದು ನಿಜಕ್ಕೂ ನಾಚಿಕೆಗೇಡು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆಯೇ ಎಂಬ ಅನುಮಾನ ಕಾಡ್ತಾ ಇದೆ. ಇನ್ನಾದರೂ ಈ ಜನರ ನೋವಿಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತಮ್ಮ ದರ್ಪ ತೋರುವುದನ್ನು ಬಿಟ್ಟು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲಿ. ಸಂತೋಷ್ ಗುಡಿಮನಿ, ಇಂಚರ ನ್ಯೂಸ್, ಹರಿಹರ, ದಾವಣಗೆರೆ ಜಿಲ್ಲೆ. ಒಟ್ಟಾರೆ ಬುಳ್ಳಾಪುರದ ಒಂದು ಗ್ರಾಮದಲ್ಲಿ ಈ ರೀತಿಯಾಗಿ ಗೋಮಾಳದಲ್ಲಿ ಕಟ್ಕೊಂಡಂತಹ ಮನೆಗಳನ್ನ, ಅಷ್ಟು ಮನೆಗಳನ್ನ ಏಕಾಏಕಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ನ ತಗೊಳ್ಳೋಕ್ಕಿಂತ ಮುಂಚೆ ಅಲ್ಲಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಖಾಲಿ ಮಾಡಿ ಅಂತ ಹೇಳಿ ಆ ನೋಟಿಸನ್ನ ಕೂಡ ಕೊಡದೋ ಇರುವಂತಹ ಒಂದು ನಿಜಕ್ಕೂ ಶೋಚನೀಯ ಸ್ಥಿತಿಯಲ್ಲಿ ಗ್ರಾಮದಲ್ಲಿ ಆಗಿದೆ ಅಂತ ಹೇಳುವಂಥದ್ದು. ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಬಸವರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಅಲ್ಲಿ ಆ ಸ್ಥಳೀಯರು ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ಬುಳ್ಳಾಪುರ ಗ್ರಾಮದಲ್ಲಿ ಏಕಾಏಕಿಯಾಗಿ ಮನೆಗಳನ್ನ ಧ್ವಂಸ ಮಾಡಿರುವಂತದ್ದು ಯಾಕೆ ಧ್ವಂಸ ಮಾಡಿದ್ರು, ಏನಾಯ್ತು ಅಂತ? ಅದು ರಾಜಕೀಯ ಕುಮ್ಮತ್ತು, ಆಮೇಲೆ ನಮ್ಮ ವಿಲೇಜ್ ಅಕೌಂಟೆಂಟ್ ಇವರಿಂದ ಸ್ವಲ್ಪ ಹಕ್ಕು ಪತ್ರ ಕೇಳಿದಕ್ಕೆ ಈ ತರ ಮಾಡಿ ಹೇಳ್ತಾ ಕೇಳಿದ್ರೆ ಬಂದು 300-350 ಜನ ಪೊಲೀಸ್ ಬಂದು ಏಕಾಏಕಿ ಡೆಮೊಲಿಷನ್ ಮಾಡಿ ಲಾಠಿ ಚಾರ್ಜ್ ಮಾಡಿಕೊಂಡು ಎಲ್ಲ ಡೆಮೊಲಿಷನ್. ಅದರಿಂದ ಏನು ಉಪಯೋಗ ಇಲ್ಲ ಅವ್ರು ಮಾಡಿದ್ರು. ಅಂದ್ರೆ ಹಕ್ಕು ಪತ್ರಗಳನ್ನ ವಿತರಣೆ ಮಾಡ್ಬೇಕು ಮಾಡ್ಬೇಕಿತ್ತ ಅಥವಾ ಇನ್ನು ಎಷ್ಟು ಜನಕ್ಕೆ ಬಾಕಿ ಇತ್ತು ಕೊಡಲ್ಲ ಅಂತ ಹೇಳಿ ಮಾಡ್ದ, ಯಾವ ತರ ಅಂತ? ಈಗ ಅವರು ಹಕ್ಕು ಪತ್ರ ಏನ್ ಮಾಡಿದ್ರು, 19 ಜನಕ್ಕೆ ಅಮೌಂಟ್ ಇಸ್ಕೊಂಡು ಮಾಡಿದ್ರು.
ಆದ್ರೆ ನಾವು ಅಮೌಂಟ್ ಕೊಡಕ್ ನಾವು ಒಪ್ಪಲಿಲ್ಲ, ಹಂಗಾಗಿ ಏನ್ ಮಾಡಿದ್ರು ಮೇಲೆಲ್ಲ ಇದೆ ಬ್ರದರ್ ಇದೆ ಅಂತಂದೇಳಿ ಮಾಡಿದ್ರಮ್ಮ ಅವ್ರು. ನಿಮ್ಮ ಧ್ವನಿ ನಂಗೆ ಕ್ಲಿಯರ್ ಆಗಿ ಕೇಳಿಸ್ತಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಜೊತೆಗೆ ಹಕ್ಕು ಪತ್ರ ಕೊಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕಾಗಿದ್ರ ಅವ್ರಿಗೆ? ಅದೇ ಇದಾರಲ್ಲ ವಿಲೇಜ್ ಅಕೌಂಟೆಂಟ್, ಅವರೆಲ್ಲ ದುಡ್ಡು ಇಟ್ಕೊಂಡು ಹತ್ತ ಮತ್ತೊಂದು ಹಕ್ಕು ಪತ್ರ ಕೊಟ್ಟಿದ್ರು. ಬಸವರಾಜ್ ಅವ್ರೆ, ಈಗ ನೀವು ಅಲ್ಲಿ ವಾಸ ಮಾಡೋದಕ್ಕೆ ನಿಮಗೆ ಎಷ್ಟು ಮನೆಗಳು ಈಗ ಅಲ್ಲಿ ಧ್ವಂಸ ಮಾಡಿರುವಂತದ್ದು ಏಕಾಏಕಿ? ಈಗ ಒಟ್ಟು 100 ಮನೆ ಇದ್ದು ಸರ್ವತ್ತೈದು ಮನೆ ಧ್ವಂಸ ಮಾಡಿದ್ದಾರೆ. 19 ಮಂದಿ ಹಕ್ಕುಪತ್ರ ಕೊಟ್ಟರೋನ ಧ್ವಂಸ ಮಾಡಿಲ್ಲ. ಹಕ್ಕುಪತ್ರ ಕೊಡದೆ ಇರುವಂತ ಮನೆಗಳನ್ನ ಧ್ವಂಸ ಮಾಡಿರುವಂತದ್ದು. ನಿಮಗೆ ಯಾಕೆ ಹಕ್ಕುಪತ್ರ ಕೊಟ್ಟಿಲ್ಲ? ನಮಗೆ ಇದು ನೀವು ಜನರಲ್ ಇದು ಜನರಲ್ ಅಂತಂದ ಹೇಳಿ ನಿಮಗೆ ಈಗ ಮನೆ ಕಟ್ಟಿ ನಾವು ಗುಡಿಸ್ಲಾಕೊಂಡಿದ್ವಿ ಸರ್ ಎರಕೆ ಮನೆ ಕಟ್ಟಿಗೆ. ಅವಾಗ ಏನ್ ಮಾಡಿದ್ರು ಆ ಇದನ್ನ ನೀವು ಜನರಲ್ ಇರೋದ್ರಿಂದ ನೀವು ಗೋಡೆ ಕಟ್ಟಿ ಹೇಳ್ರಿ, ಹಂಗಾರೆ ನಿಮ್ಗೆ ಹಕ್ಕುಪತ್ರ ಕೊಡ್ತೇವೆ ಅಂತಂದು ಹೇಳಿ ನಮ್ಮ ಮನೆಯನ್ನೆಲ್ಲ ಕೆಡಿಸಿ ಹಕ್ಕು ಗೋಡೆ ನಿರ್ಮಾಣ ಮಾಡ್ಕೊಂಡು ಮನೆ ಮಾಡಿದ್ವಿ. ಮನೆ ಮಾಡಿದ ಮೇಲೆ ಏನ್ ಮಾಡಿದ್ರು ಆ ತಹಸೀಲ್ದಾರರು ಡಿ ಸಿ ಅವ್ರ ಆರ್ಡರ್ ಐತಿ ನಿಮ್ಗೆ ಹಕ್ಕುಪತ್ರ ಕೊಡಕ್ ಆಗಿಲ್ಲ ಅಂತಂದ್ರೆ ಇದಕ್ಕಿದ್ದಂಗೆ ಬಂದು ಕಂಪ್ಲೇಷನ್ ಮಾಡಿದ್ರು ಸರ್. 350 ಜನ ಪೊಲೀಸ್ ಬಂದು. ಅಲ್ಲ ನೀವು ಅಲ್ಲಿ ಮನೆ ಕಟ್ಕೊಂಡಿದ್ರ ಉದ್ದೇಶ ಏನು? ಇಲ್ಲಿ ಮನೆ ಇಲ್ಲ ಅಂತನಾ, ಅಥವಾ ಏನು ನೀರಿನಿಂದ ಆ ಪ್ರದೇಶ ಮುಳುಗಡೆ ಆಗುತ್ತೆ ಅಂತನಾ, ಯಾವ ಉದ್ದೇಶಕ್ಕೋಸ್ಕರ ಅಲ್ಲಿ ಮನೆ ಕಟ್ಕೊಂಡ್ರಿ ನೀವು ಬೇರೆ ನೀವೇನು ಪ್ರದೇಶದಲ್ಲಿ? ಉಂಡಕ್ಕಿ ಕೆರೆ ಅಂತಂದ ನಮ್ಮೂರಿಂದ ಮೇಲೆ ಅಲ್ಲಿ ಮಳೆ ಆಯ್ತು ಅಂದ್ರೆ ಆ ಕೆರೆ ನೀರು ಊರು ಒಂದು 600-700 ಎಕರೆ ಜಮೀನ ಊರೊಳಗೆ ನೀರು ನುಗ್ತದೆ ಸರ್. ಆ ಊರು ನುಗ್ಗಿದ್ರಿಂದ ಊರಿನ ಒಳಗೆ ನೀರು ನಿಂತ್ಕೊಂಡು ಎಲ್ಲ ಮನೆಗಳೆಲ್ಲ ಬಿದ್ದೋಗಿ ಬಿಡ್ತಾವೆ ಸರ್. ಇರ್ಲಿ, ಓಕೆ ಓಕೆ, ಮುಂದುವರ್ಸಿ ಮುಂದುವರ್ಸಿ. ಗೋಮಾಳ ಅಂತಂದು ಅದು ಊರು ವಿಲೇಜ್ ಸಿಟ್ಟಿಂಗ್ ಆಗಿರೋದ್ರಿಂದ ಊರಿನ ಮನೆಗಳು ಕಡಿಯಣಕ್ಕಾಗಿನೇ ಊರಿನ ಬಿಟ್ಟಿರೋದು ಜಾಗ, ಅದ್ರಲ್ಲಿ ನಾವು ವಾಸ ಮಾಡ್ಕೊಂತ ಕಡಿಯಂದಿದ್ವಿ. ಅದೇ ನಿಮ್ಮೂರಿನ ಗೋಮಾಳ ಜಾಗದಲ್ಲಿ ನೀವು ಮನೆಗಳನ್ನ, ನಿಮಗೆ ತೊಂದರೆ ಆಗುತ್ತೆ ಇಲ್ಲಿ ನೀರಿನಿಂದ ಮುಳುಗಡೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲೋಗಿ ಮನೆ ಕಟ್ಕೊಂಡ್ರಿ, ನಮಗೊಂದು ಹಕ್ಕುಪತ್ರ ಕೊಡಿ ಅಂತ ಕೇಳಿದ್ರಿ. ಆದ್ರೆ ನಿಮಗೆ ಯಾವುದೇ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ದಾಳಿ ಮಾಡಿ ಒಂದ್ ರೀತಿ ನಿಮ್ಮ ಮನೆಗಳನ್ನ ಒಡೆದಾಕಿದ್ದು ಒಂದ್ ರೀತಿ ದೊಡ್ಡ ದೌರ್ಜನ್ಯ ಅಲ್ವಾ ಇದು? ದೌರ್ಜನ್ಯ ಸರ್, ದೌರ್ಜನ್ಯ ಅಂದ್ರೆ ಏನ್ ಲಾಠಿ ಚಾರ್ಜ್ ಮಾತಾಡಕ್ಕೆ ಬಿಡಿಯಲ್ಲ, ಒಡೆದು ಎಲ್ಲರೂ ಇದು ವ್ಯಾನ್ ಹಾಕೊಂಡು ಜನ ಟೀಶರ್ಟ್ ಹೋಗಿ ಹಾಕೊಂಡು ಹೆಣ್ಮಕ್ಳನ್ನೆಲ್ಲ ಲಾಠಿ ಚಾರ್ಜ್ ತಿಂಗಳಗಟ್ಟಲೆ ಆರಕ್ಕೆ ಮಾಡ್ಕೊಂಡಿದ್ದೀವಿ ಸರ್ ನಾವು. ಅಲ್ಲ ಇದಕ್ಕೂ ಮುಂಚೆ ನಿಮಗೆ ಬಂದ್ ಏನಾದ್ರೂ ಮಾತಾಡಿದ್ರ ನೀವು ಅಲ್ಲಿ ಕಟ್ಟಬೇಡಿ ಅಥವಾ ನಿಮ್ಗೆ ಹಕ್ಕುಪತ್ರ ಕೊಡಲ್ಲ ಅಥವಾ ನೀವು ಕಟ್ಟಿರೋದು ಸರಿಯಲ್ಲ ಅಂತ ಹೇಳಿ ಏನಾದ್ರು ಚರ್ಚೆ ಮಾಡುವಂತದ್ದು, ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಹತ್ರ ಮೀಟಿಂಗ್ ಮಾಡುವಂತದ್ದು ಅದೆಲ್ಲ ಏನಾದ್ರು ಮಾಡಿದ್ರ? ಯಾರ್ಯಾರು ಬಂದಿಲ್ಲ ಸರ್, ನೋಟಿಸ್ ಇಲ್ಲ ಏನು ಇಲ್ಲ, ಏಕಾಏಕಿ ಬಂದು ನಂಗೆ ಡೌನ್ಲೈಕ್ ಮಾಡಿದ್ದಾರೆ. ಈಗ ನಿಮ್ಮನ್ನ ಅಲ್ಲಿಂದ ನಿಮ್ಮ ಮನೆಗಳನ್ನ ಧ್ವಂಸಗೊಳಿಸಿ ನಿಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡೋ ಹಿಂದಿನ ಉದ್ದೇಶ ಏನು, ಷಡ್ಯಂತ್ರ ಏನು, ಅದು ಏನು ಅಂತ ತಿಳಿದಿಲ್ಲ ಸರ್. ಏಕಾಏಕಿ ಬಂದು ಇದ್ಕಿದ್ದಂಗೆ ಬಂದು ಆ ತರ ಮಾಡಿದ್ದಾರೆ ಸರ್, ನಮ್ಗೆ ಯಾರಿಗೆ ಏನು ಗೊತ್ತೇ ಇಲ್ಲ, ವಿಷಯನ ಗೊತ್ತಿಲ್ಲ ಅದು. ಸೊ ಇದ್ರಿಂದ ಯಾರ ಕೈವಾಡ ಇದೆ ಅಂತಾನು ತಮಗ್ ಗೊತ್ತಿಲ್ಲ, ಯಾವ ವಿಚಾರ ಅಂತಾನು ಗೊತ್ತಿಲ್ಲ ಆಗಿದ್ರೆ. ಹೌದು ಸರ್, ಈಗ ಇದ್ರಾಗ ಏನಾಯ್ತು ಅಂದ್ರೆ ವಿಐ ಇದಾರಲ್ಲ ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಕೌಂಟೆಂಟ್ ನಿಂದನೇ ಇದು ಸ್ಟಾರ್ಟ್ ಆಗಿರುತ್ತೆ. ಅದ್ರ ಯಾರು ಯಾರು ಬಂದ್ರು ಏನೋ ನಮ್ಗೆ ತೊಂದರೆ ಆಗಿಲ್ಲ. ಆ ವಿಲೇಜ್ ಅಕೌಂಟೆಂಟ್ ಕೆಲ್ಸ ಏನು, ಜನರಿಗೆ ಸೇವೆ ಮಾಡ್ಬೇಕು ಅಥವಾ ಅವ್ರಿಗೆ ಹಕ್ಕುಪತ್ರ ಕೊಡೋದಕ್ಕೆ ಏನ್ ಸಹಾಯ ಮಾಡ್ಬೇಕು, ಅವ್ನಿಲ್ ರಾಜಕೀಯ ಮಾಡುವಂತದ್ದೇನೋ ಅಧಿಕಾರಿ ಅಲ್ವಾ? ಅದು ಜನಸಾಮಾನ್ಯರ ಒಂದು ಮನೇನ ಮುರಿಸುವಂತ ಕೆಲಸವನ್ನು ಮಾಡಿದ್ರೆ ನಿಜಕ್ಕೂ ದುರಂತ ಇದು. ಹೌದು, ಅವ್ರು ಏನ್ ಮಾಡಿದ್ರು, ಅವ್ರ ಜಾತೀಯತೆ ಮಾಡ್ಕೊಂಡು ರಾಜಕೀಯ ಇನ್ಕ್ಲೂಡ್ ಮಾಡ್ಕೊಂಡು ಈ ತರ ಮಾಡಿದಾರ. ಈ ಬಗ್ಗೆ ನೀವು ಈ ತರ ದೊಡ್ಡ ದೌರ್ಜನ್ಯ ಆಗಿದ್ರು ಏನೋ ಏಕಾಏಕಿ ನಿಮ್ ಮೇಲೆ ನಿಮ್ಮ ಊರುಗಳಿಗೆ ನುಗ್ಗಿ ಪೊಲೀಸರು ಲಾಠಿ ಪ್ರಹಾರ, ಅದೇ ಹೆಣ್ಮಕ್ಳ ಮೇಲೆ ಲಾಠಿ ಪ್ರಹಾರ ಮಾಡಿ ಆಮೇಲೆ ನಿಮ್ಮ ನೀವು ಕಟ್ಟಿದ ಮನೆಗಳನ್ನ ಮತ್ತೆ ಮನ್ಸುಗಳನ್ನ ಒಡೆದಾಕಿರುವಂತ, ಇದ್ರ ಬಗ್ಗೆ ದೂರ್ ಕೊಡೋಂಥದ್ದು ಅಥವಾ ಈ ಬಗ್ಗೆ ಪ್ರತಿಭಟನೆ ಮಾಡೋದ್ ಯಾವ್ದು ಮಾಡಲಿಲ್ವಾ ನೀವು? ಮಾಡಿದೀವಿ ಸರ್, ನಾವು ರೈತರ ಸಂಘದಿಂದ ಇಲ್ಲಿಂದ ಪಾದಯಾತ್ರೆ ಮಾಡಿ ಡಿ ಸಿ ಆಫೀಸ್ ವರ್ಗ ಮತ್ತೆ ಪೊಲೀಸರಿಗೆ ಎಲ್ಲರಿಗೂ ಗೆರವು ಮಾಡಿ ಅಲ್ಲಿಂದ ಪಾದಯಾತ್ರೆ ಮಾಡಿ ಡಿ ಸಿ ಅವರಿಗೂ ಆಮೇಲೆ ಮಿನಿಸ್ಟರ್ಗಳಿಗೂ ಎಲ್ಲರಿಗೂ ಕಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ ಸರ್ ನಾವು. ಈಗ ಪೊಲೀಸರು ನಿಮ್ಮ ಮೇಲೆ ಲಾಠಿ ಮಾಡಿ ಯಾಕೆ ಲಾಠಿ ಚಾರ್ಜ್ ಮಾಡಿದ್ರು, ನೀವೇನ್ ಭಯೋತ್ಪಾದಕರ ಅಥವಾ ಏನಾರ ಅಕ್ರಮ ಚಟುವಟಿಕೆ ತೊಡ್ಕೊಂಡಿದ್ರ ಇಲ್ಲ ಅಲ್ವಾ? ಏನೇನಿಲ್ಲ ಸರ್, ನಮಗೇನು ಅದ್ರ ವಿಷಯನ ಗೊತ್ತಿಲ್ಲ. ನಾವು ನಮ್ಮ ಜಾತ್ರೆ ಇತ್ತು, ಜಾತ್ರೆ ಮಾಡೋದ್ ಬಿಟ್ಟು ಎಲ್ಲ ಏಕಾಏಕಿ ಬಂದು ಈ ತರ ಡೌನ್ಲೈಕ್ ಮಾಡಿ ಲಾಠಿ ಚಾರ್ಜ್ ಮಾಡಿದ್ರು, ಫಸ್ಟ್ ಮಾತಾಡಕ್ಕೆ ಬಿಟ್ಟಿಲ್ಲ ಸರ್ ಯಾವ್ದು. ಇದೊಂದು ದರ್ಪ ದೌರ್ಜನ್ಯ, ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಅಧಿಕಾರಿಗಳು ಜನಸಾಮಾನ್ಯರು ಹಳ್ಳಿಯ ಜನಗಳು ಅಂದ್ರೆ ಏನ್ ಏಕಾಏಕಿ ಏನು ಬೇಕಾದ್ರೂ ಮಾಡಬಹುದು ಅನ್ನುವಂತ ಒಂದು ಅಧಿಕಾರದ ಮದ ದರ್ಪ. ಹೌದು
ಅವ್ರ ಈಗ ಯಾರು ಯಾರಿಗೆ ಇವತ್ತಿನವ್ರಿಗೆ ಯಾರು ಒಬ್ಬ ಪ್ರಜಾಪ್ರತಿನಿಧಿಗಾಗಲಿ ಒಬ್ಬ ಅಧಿಕಾರಿ ಆಗಲಿ ಯಾರು ಇವತ್ತಿನವ್ರಿಗೆ ಬಂದು ಏನಾಗೈತೆ ಅಂತ ಕೇಳಿ. ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಯಾಕೆ ಬೇಕು ಹೇಳಿ, ಅವ್ರಿಗೆ ಜನಸಾಮಾನ್ಯರ ನೋವು ಅನ್ನೋದು ಬೇಕಾಗಿಲ್ಲ ಅವ್ರಿಗೆ. ಯಾವುದೋ ರಾಜಕೀಯ ಉದ್ದೇಶಗಳು ಅಥವಾ ಇನ್ನೇನೋ ಕಾರಣಕ್ಕೋಸ್ಕರ ಇರಲಿ, ಆ ಮನೆಗಳು ಕಟ್ಕೊಳ್ಳಿಲ್ಲ ಅವ್ರಿಗೆ ಒಂದು ಹಕ್ಕುಪತ್ರ ಕೊಡುವಂಥದ್ದು ಅಥವಾ ನೀವು ಕಟ್ಕೊಂಡ್ರೆ ಸರಿಯಲ್ಲ ಅನ್ನುವಂಥದ್ದು ಬೇರೆ ಏನಾದರೂ ಮಾಡಬೇಕು. ಆದರೆ ಹಿಂಗೆ ಏಕಾಏಕಿ ಅಲ್ಲಿ ದಾಳಿ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿರೋವಂಥದ್ದು, ಆಮೇಲೆ ಅವ್ರಿಗೆ ನೋಟಿಸ್ ಕೊಡದೆ ಮನೆಗಳು ನೋಡ್ದಾಕಿರುವಂಥದ್ದು ಎಷ್ಟು ಸರಿ? ಅವ್ರು ನಿಮ್ಮಲ್ಲಿ ಒಬ್ರು ಯಾರೋ ಒಂದು ಬೈಟ್ ಕೊಟ್ಟಿದ್ದಾರೆ, ಇದು ಪ್ರಜಾಪ್ರಭುತ್ವನ ಅಂತ ನಿಜಕ್ಕೂ ಬೇಸರ ತರಿಸುವಂತಹದ್ದು. ಪ್ರತಿಭಟನೆ ಮಾಡಿ, ಇದನ್ನ ನೀವು ಇಲ್ಲಿಗೆ ನಿಲ್ಲಿಸ್ಬೇಡಿ. ನಿಮಗಾಗಿರೋ ಅನ್ಯಾಯವನ್ನ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿ ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ. ಯಾಕಂದ್ರೆ ಅನ್ಯಾಯಕ್ಕೊಳಗಾಗದವ್ರು ಯಾವತ್ತೂ ಮೂಲೆ ಗುಂಪಿಸಿರಬಾರ್ದು. ತಮಗಾದ ಅನ್ಯಾಯವನ್ನ ದೊಡ್ಡ ಮಟ್ಟದಲ್ಲಿ ನಾವು ದನಿ ಎತ್ತುತ್ತೀವಿ, ನೀವು ಕೂಡ ಪ್ರತಿಭಟನೆ ಮಾಡಿ. ಇದರಿಂದ ನಾವು ಇದೀವಿ. ಧನ್ಯವಾದ ಬಸವರಾಜ್ ಅವರ. ಇಂಚರ ವಾಹಿನಿ ಜೊತೆ ಮಾತನಾಡೋದಕ್ಕೆ ಎಲ್ಲೋ ಒಂದು ಕಡೆ ವಿಲೇಜ್ ಅಕೌಂಟೆಂಟ್ ಅನ್ನೋ ವ್ಯಕ್ತಿನೇ ಅಲ್ಲಿ ವಿಲನ್ ಆದ್ನೇನು ಅಂತ ಹೇಳಿ, ಯಾಕೆ ಅವ್ನು ವಿಲನ್ ಆದ ಅಂತ ಗೊತ್ತಾಗ್ತಿಲ್ಲ ನನಗೆ. ಏನಾಗಿರ್ಬೋದು ಸಂಚು ಹಿಂದೆ ಅಂತ ಹೇಳಿ. ಅಲ್ಲ ಸಂಚು ಅದು ಇದು ಸಂಚೆ, ಇದು ಒಂದು ರೀತಿ ರಾಜಕೀಯ ಪ್ರೇರಿತ ಆಗಿದೆ. ಈಗ ಅಲ್ಲಿ ಅಲ್ಲಿನ ಜನಗಳು ವಾಸ ಮಾಡ್ತಿರೋದು ಏನು, ಯಾವುದೋ ಬೇರೆ ಜಿಲ್ಲೆಗೆ ಬಂದು ಅಥವಾ ಯಾವುದೋ ಬೇರೆ ಒಂದು ತಾಲೂಕಿಗೆ ಬಂದು ನಮ್ಮ ಏರಿಯಾ ಕೊಡಿ ಅಂತಲ್ಲ. ಅಲ್ಲಿ ಏನಾಗಿದೆ, ಕೊಂಡಜ್ಜಿ ಅವರು ಮೊದಲು ಶಾಸಕರಾಗಿದ್ದಾಗ ಒಂದಷ್ಟು ಆ ಹಳ್ಳಿಯ ಏನು ಬುಳ್ಳಾಪುರ ಗ್ರಾಮದ ಒಂದಷ್ಟು ಭಾಗ ನೀರಿನಿಂದ ಮುಳುಗಡೆ ಆಗ್ತಾ ಇತ್ತು. ಅದಕ್ಕೆ ನೀವು ಮನೆಗಳು ನೀರು ತುಂಬ ಜಲಾವೃತ ಆದಾಗ ತೊಂದರೆ ಆಗುತ್ತೆ ಅಂತೇಳಿ ಅವ್ರನ್ನ ಆ ಪ್ರದೇಶವನ್ನು ಸ್ಥಳಾಂತರ ಮಾಡಿದ್ರು, ನೀವು ಇಲ್ಲಿ ವಾಸ ಮಾಡಿ ಅಂತೇಳಿ ಹೇಳಿದ್ರು. ಆನಂತರ ಒಂದಷ್ಟು ಕುಟುಂಬಗಳು ಒಂದಷ್ಟು ಜನಗಳು ಅಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರು, ಬೇರೆ ಏನು ಸ್ಥಳಾಂತರ ಮಾಡಿದ ಜಾಗದಲ್ಲಿ. ಆನಂತರ ಒಂದಷ್ಟು ಅದೇ ಗ್ರಾಮದ ಒಂದಷ್ಟು ಜನಗಳು ಅಥವಾ ಒಂದು ಕುಟುಂಬಗಳು ತಮಗೆ ಆ ಜಾಗ ಸರಿ ಇಲ್ಲ ಅಂತಾನೋ ಅಥವಾ ನೀರಿನಿಂದ ತೊಂದರೆ ಆಗುತ್ತೆ ಅಂತೇನೋ ಬೇರೆ ಕಡೆ ಬಂದು ವಾಸ ಮಾಡಿದ್ರು. ಈಗೊಂದು ಉಳುವವನೇ ಭೂವಡಿ ಅನ್ನುವಂಥ ಒಂದು ಕಾನೂನು ಬಂದಿದೆ. ಆಮೇಲೆ ಯಾರು ಸುಮಾರು ಒಂದು 10 ವರ್ಷಗಳ ಕಾಲ ಅಲ್ಲಿ ವಾಸ ಮಾಡ್ತಾರೋ ಅದು ಅವ್ರದೇ ಭೂಮಿ ಅನ್ನುವಂಥದ್ದು ಒಂದು ಸರ್ಕಾರ ಹೊಸ ಆದೇಶವನ್ನು ತಂದಿದೆ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಗ್ರಾಮಕ್ಕೆ ಸೇರಿದ ತಮ್ಮ ಊರಿಗೆ ಸೇರಿದ ಮತ್ತೊಂದು ಜಾಗದಲ್ಲಿ ಅದು ಅವ್ರಿಗೆ ಸೇರ್ಬೇಕಾಗಿರುವಂತಹದ್ದು. ಯಾಕಂದ್ರೆ ಗೋಮಾಳ ಅನ್ನೋದು ಅವರೇ ಬಳಸ್ಬೇಕು, ಅದೇ ಊರಿನ ಜನರಿಗೆ ಅದು ಬೇಕಾಗಿರುವಂತಹದ್ದು. ಅದು ಬೇರೆ ಬೇರೆ ಅವರಿಗೆ ಉಪಯೋಗ ಆಗುವಂತಹ ಸ್ಥಳಕ್ಕೆ ಹೋಗ್ಸ್ಕರ ನಾನು ಇರುವಂತಹದ್ದು. ಹಾಗಾಗಿ ಅಲ್ಲಿ ಅವ್ರು ವಾಸ ಮಾಡ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ, ಒಂದಷ್ಟು ಜನಕ್ಕೆ ಕೊಟ್ಟಿಲ್ಲ. ಇವರು ಹಣವನ್ನ ಕೊಟ್ಟಿಲ್ಲ ಅಥವಾ ಹಕ್ಕುಪತ್ರ ಕೊಡೋದಕ್ಕೆ ಲಂಚ ಕೊಟ್ಟಿಲ್ಲ ಅನ್ನುವಂಥದ್ದು. ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ತಹಶೀಲ್ದಾರ್ಗೆ. ಹಲೋ. ಅವರು ಆಗ್ಲೇ ಕರೆಯನ್ನ ಮಾಡ್ತೀವಿ ಅಂತ ಹೇಳಿದ್ ಮಾತಾಡಲ್ಲ ಅಂತ ಹೇಳ್ತಿದ್ರೆ, ಯಾಕಂತ ಹೇಳಿದ್ರೆ ತಹಶೀಲ್ದಾರ್ದು ಬಹಳ ಮುಖ್ಯ ಪಾತ್ರ ಇದೆ ಅಂತ ಸಾರ್ವಜನಿಕರು ಆಕ್ರೋಶ. ಅಲ್ಲ ಅಲ್ಲ, ಅವರು ಅಧಿಕಾರಿಗಳು ನ್ಯಾಯ ಕೊಡಿಸ್ಬೇಕು, ತಹಶೀಲ್ದಾರ್ ಮಾತಾಡ್ಬೇಕು ಏನಾಗಿದೆ ಅಂತ ಅವ್ರು ಹೇಳ್ಬೇಕು. ಅವ್ರು ಫೋನ್ ಕಟ್ ಮಾಡ್ಬೇಕು, ಇರ್ಲಿ ಎಲೆಕ್ಷನ್ ಬಿಸಿ ಇದ್ದೇ ಇರುತ್ತೆ, ಒಂದೆರಡು ನಿಮಿಷ ಇವ್ರ ಜನಗೋಸ್ಕರ ಮೀಸಲಿಟ್ರೆ ಏನೂ ಆಗಲ್ಲ. ಎಲ್ರು ಕೂಡ ಎಲ್ಲಾ ಅಧಿಕಾರಿಗಳು ಎಲೆಕ್ಷನ್ ಬಿಸಿಲಿ ಇರ್ತಾರೆ, ಅದು ಮಾಡ್ಲೇಬೇಕು, ಕಾನೂನಿನ ಒಂದು ಕರ್ತವ್ಯ. ಆದ್ರೆ ಈ ಬಿಸಿಯ ನಡುವೆ ಒಂದೆರಡು ನಿಮಿಷ ಮೀಸಲಿಟ್ರೆ ಏನೂ ಆಗಲ್ಲ. ಅವ್ರು ಮಾತಾಡ್ಬೇಕು, ಮತ್ತೆ ಕಟ್ ಮಾಡಿದರೆ ನೋಡೋಣ, ಪ್ರಯತ್ನ ಪಡೋಣ ಅವ್ರೇನು ಮಾತಾಡ್ತಾರೆ ಅಂತ ನೋಡಿ. ಹೀಗೆ ಈ ಅಧಿಕಾರ ಅನ್ನುವಂಥದ್ದು ಜನರಿಗೆ ಒಂದು ರೀತಿ ವಿಶ್ವಾಸವನ್ನ ಆತ್ಮವಿಶ್ವಾಸವನ್ನ ಮತ್ತೆ ಅವ್ರಿಗೆ ರಕ್ಷಣೆ ಕೊಡುವಂತಹದ್ದು ಆಗ್ಬೇಕೇ ಹೊರತು ಅವ್ರಿಗೆ ಮುಳ್ಳಾಗ್ಬಾರ್ದು, ಅವ್ರಿಗೆ ಚೂರಿ ತಾಂಡ್ ಹಿರಿಯುವಂಥದ್ದು ಆಗ್ಬಾರ್ದು. ಇಲ್ಲಿ ಆಗ್ತಿರುವಂಥದ್ದು ಅದೇನೆ, ಜನ ಅಧಿಕಾರಿಗಳ ಮೇಲೆ ನಂಬಿಕೆ ಇಡ್ತಾರೆ, ಆಮೇಲೆ ಜನಪ್ರತಿನಿಧಿಗಳ ಮೇಲೆ ಒಂದು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಗೆಲ್ಲಿಸ್ತಾರೆ. ಇಲ್ಲಿ ಇವ್ರಿಗೆ ತೊಂದರೆ ಆದಾಗ ಬರೋ ಅಂತವ್ರು ಯಾರು, ಯಾರು ಬರ್ಬೇಕು? ಈಗ ಅವ್ರ ಮನೆ ಒಡೆದೋಗಿದೆ, ಅವ್ರು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅಥವಾ ಕಟ್ಕೊಂಡಿಲ್ವಾ ಇನ್ನೇನೋ ಸಮಸ್ಯೆ, ಆ ನಂತರ ಗೊತ್ತಾಗತ್ತೆ. ಈಗ ಅವ್ರಿಗೆ ಬೀದಿಗೆ ಬಿದ್ದಿದ್ದಾರೆ, ಅವ್ರಿಗೆ ಯಾರು ರಕ್ಷಣೆ ಕೊಡೋಂಥವ್ರು? ಇವ್ರು ಏಕಾಏಕಿ ಲಾಠಿ ಚಾರ್ಜ್ ಮಾಡುವಂತಹದ್ದು ಏನಾಯಿತು ಅಲ್ಲಿ, ಅದು ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡುವಂತಹದ್ದು ಏನಾಗಿತ್ತು? ಖಂಡಿತ ವರದಿ ಮಾಡಿದಂತ ರಿಪೋರ್ಟರ್ನ ಕೇಳೋಣ. ಸಂತೋಷ್, ಏನು ಬುಳ್ಳಾಪುರ ಗ್ರಾಮದಲ್ಲಿ ಜನರ ಬಾಳು ಈ ರೀತಿಯಾಗಿ ಬೀದಿಗೆ ಬಂದಿರುವಂತದ್ದು ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ನಂಗೆ, ಯಾಕೆ ಸಡನ್ ಆಗಿ ಬಂದು ಮನೆಗಳನ್ನ ಧ್ವಂಸ ಮಾಡಿದ್ರು ಅಂತ ಮೊದಲು ಹೇಳಿ. ಅಲ್ಲಿ ಮೇಡಮ್ ಅಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ನೋಟಿಸ್ ಜಾರಿ ಮಾಡಿಲ್ಲ. ಅಂದ್ರೆ ಯಾಕೆ ಸಡನ್ ಆಗಿ ಬಂದ್ರು ಅಂದ್ರೆ, ಅಲ್ಲಿ ಕೆಲವೊಂದು ಇರೋಂತ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿದ್ರು, ಇಲ್ಲಿ ಇರೋ ಇನ್ನು ಉಳಿದಿರೋಂತ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿರ್ಲಿಲ್ಲ. ಅವ್ರು ಹಕ್ಕುಪತ್ರ ಕೇಳಲಿಕ್ಕೆ ಹೋದ್ರು, ನಮಗೂ ಹಕ್ಕುಪತ್ರ ಕೊಡ್ರಿ ಅಂತ. ಆ ಟೈಮಲ್ಲಿ ಏನಾಯ್ತು, ಅವ್ರು ಹಕ್ಕುಪತ್ರ ಕೇಳಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ರಾಜಕೀಯ ದುರುದ್ದೇಶನೇ ಇತ್ತು. ಅಲ್ಲಿನ ಈಗಿನ ಒಬ್ರು MLA ಅವರು ನಮಗೆ ಆ ಗ್ರಾಮದಿಂದ ಯಾವುದೇ ರೀತಿಯ ಓಟ್ಗಳು ಬಂದಿಲ್ಲ ಅಂತೇಳಿ ಅವ್ರು ಆ ರೆಕಾರ್ಡ್ಸ್ ಎಲ್ಲ ತಗೊಂಡೋಗಿ DC ಅವರಿಗೆ ಕೊಟ್ರು. DC ಅವರಿಗೆ ಕೊಟ್ಟ ಮೂಲಕ DC ಅವ್ರು ಏನ್ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ಇರುವಂತ ಎಲ್ಲಾ ಪೊಲೀಸ್ ಇಲಾಖೆಗಳನ್ನ ಸಂಬಂಧಪಟ್ಟವ್ರನ್ನ ಕರ್ಕೊಂಡ್ಬಿಟ್ಟು ಅವ್ರಿಗೆ ಏಕಾಏಕಿಯಾಗಿ ಯೋಚಿಸಿದ್ರು. ಇದಕ್ಕೆ ಮೂಲ ಕಾರಣ ಏನಂದ್ರೆ ರಾಜಕೀಯ ದುರುದ್ದೇಶದಿಂದನೇ ಈ ತರ ಮಾಡಿದ್ರು ಅಂತ. ಆ ಗ್ರಾಮದಿಂದ ನನಗೆ ಮತಗಳು ಇಲ್ಲ, ನನಗೆ ಓಟ್ಗಳು ಬರ್ತಾ ಇಲ್ಲ,
ಹಾಗಾಗಿ ಆ ಗ್ರಾಮದವರಿಗೆ ನಾವು ಏನ್ ಅವರು ಡಮಾಲಿಶ್ ಮಾಡ್ತಿದ್ದಾರೆ ಅವರ ಮನೆಗಳನ್ನ ಇದ್ ಮಾಡಿದ್ವಿ. ಕೊಡ್ತಾ ಇಲ್ಲ ಸಂತೋಷ್. ಅಲ್ಲಿ ಸಂತೋಷ್, ಅಲ್ಲಿ ಲಾಠಿ ಚಾರ್ಜ್ ಮಾಡೋದಕ್ಕೆ ಆದೇಶ ಕೊಟ್ಟವ್ರು ಯಾರು? ಅಲ್ಲಿ ಏನು ಏನ್ ಭಯೋತ್ಪಾದಕರು ಏನ್ ಮಾಡ್ತಾ ಇದ್ರು? ಅಲ್ಲಿ ಅಲ್ಲಿ ಊರಿನ ಜನಗಳು ವಾಸ ಮಾಡ್ತಿದ್ರು, ನಮ್ ಮನೆ ಒಡಿಬೇಡಿ ಅಂತ ಹೇಳ್ತಿದ್ರು. ಏನ್ ಪೊಲೀಸರ ಮುತ್ತಿಗೆ ಹಾಕಿದ್ರ? ಲಾಠಿ ಚಾರ್ಜ್ ಮಾಡುವಂತದ್ದೇನಾಯ್ತು ಅಲ್ಲಿ? ಅದು ಮಹಿಳೆಯರ ಮೇಲೆ, ಇಡೀ ಊರಿನ ಮೇಲೆ 350 ಜನ ಪೊಲೀಸರು, ಅಷ್ಟೊಂದು ಜನ. ಅಂದ್ರೆ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಕಾರಣ ಅವ್ರ ಮನೆ ಕಟ್ಕೊಂಡಿರೋದೆ ತಪ್ಪಂತೆ. ಅದು ಗೋಮಾಳ ಜಾಗ, ಒಬ್ರು ಹಿಂದಿನ ಒಬ್ರು ಅಲ್ಲಿನ ಒಂದು ಕೊಂಡಜ್ಜಿ ಬಸಪ್ಪನವರು ಅವರಿಗೆ ಶಿಫ್ಟಿಂಗ್ ಏರಿಯಾ ಅಂತ ಕೊಟ್ಟಂತ ಜಾಗ ಅದು. ಗೋಮಾಳ ಜಾಗದಲ್ಲಿ ಅವ್ರ ಮನೆ ಕಟ್ಕೊಂಡಿರೋ ಅವ್ರದ್ದು ತಪ್ಪಿರ್ಲಿಲ್ಲ ರೈತರದ್ದು. ಆದ್ರೆ ಇವ್ರೇನ್ ಮಾಡಿದ್ರು, ಆ ಎಂ ಎಲ್ ಎರ ಒಂದು ಪ್ರಜೆ ಇತ್ತು ಮತ್ತೆ ಇಲ್ಲಿ ಸ್ಥಳೀಯವಾಗಿರುವಂತ ಒಬ್ಬ ವೃತ್ತ ನಿರೀಕ್ಷಕರ ಒತ್ತಡ, ಆ ಒತ್ತಡದ ಮೇಲೆ ಅವ್ರು ಏನ್ ಮಾಡಿದ್ರು, ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ರು. ಅಲ್ಲ, ಯಾರ್ದ ಒತ್ತಡಕ್ಕೋಸ್ಕರ ಜನಸಾಮಾನ್ಯರಿಗೆ ಹೊಡೆದ್ರೆ ಮತ್ತೆ ನಾಳೆ ಜನರಿಗೆ ಒತ್ತಡ ಆದ್ರೆ ಅವ್ರೇನ್ ಮಾಡ್ಬೇಕು? ತಿರುಗಿ ಬೀಳ್ಬೇಕಾ? ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳು ಬಲಿಪಶು ಆಗುವಂತದ್ದು, ಅವ್ರು ಇನ್ಯಾರೋ ಒತ್ತಡ ಹಾಕ್ತಾರೆ ಮತ್ತೆ ಇವ್ರಿಗೇನೋ ರಾಜಕೀಯ ಪ್ರೇರಿತ ಅಂತೇಳಿ ಈಗಾಗಲೇ ಮಂಜೂರು ಮಾಡಿರುವಂತಹ ಒಂದು ಜಾಗದಲ್ಲಿ ಅವ್ರ ಮನೆ ಕಟ್ಕೊಂಡ್ರೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂದ್ರೆ ಕೊಡಿ. ಈಗಾಗಲೇ ಕಾನೂನು ಬಂದಿದೆ, ರಾಜ್ಯ ಸರ್ಕಾರನೇ ಒಂದು ಆದೇಶ ಮಾಡಿದೆ. ಯಾರು ಒಂದು 10 ವರ್ಷಗಳು ವಾಸ ಮಾಡ್ತಾರೆ ಅವ್ರಿಗೆ ಆ ಜಾಗ ಕೊಡ್ಬೇಕು, ಅವ್ರಿಗೆ ವಾಸ ಮಾಡೋದಕ್ಕೆ ಯಾರಿಗೆ ಭೂಮಿ ಇಲ್ವೋ ಅವ್ರಿಗೆ ಜಾಗ ಕೊಡ್ಬೇಕು ಅಂತ ಒಂದು ಆದೇಶನೇ ಇದೆ. ಇವೆಲ್ಲವೂ ಇವ್ರಿಗೆ ಕಣ್ಣಿ ಕಾಣಲ್ವಾ ಅಂತ. ಅಂದ್ರೆ ಈಗ ಆದೇಶ ಇದೆ ಸರ್, ಆದೇಶ ಇದ್ದಾಗ ಏನಾಗುತ್ತೆ ಅಂದ್ರೆ ಸ್ಥಳೀಯ ಶಾಸಕರದ್ದು ಒತ್ತಡ ಇರತ್ತಲ್ಲ, ಆ ಒತ್ತಡಕ್ಕೆಲ್ಲ ಅಧಿಕಾರಿಗಳು ನಾವ್ ಇವತ್ತು ಈಗ ಮತ್ತೆ ವಿಲೇಜ್ ಅಕೌಂಟ್ ಅಂತ ಕೇಳಿದ್ವಿ, ಯಾಕೆ ನೀವು ಲೈನಿ ತಗೊಂಬೇಕಿತ್ತು ಅವ್ರನ್ನ, ಅವ್ರು ಮಾತಾಡೋಣ ಮಾತಾಡೋಣ, ಅವ್ರು ಈ ತರ ಒತ್ತಡ ಇದೆ ನಾನು ಮಾತಾಡ್ಲಿಕ್ ಬರಲ್ಲ, ನಿಮ್ಗೆ ಅರ್ಥ ಆಗಿರ್ಬೋದು, ನನಗೆ ಅವರ ಒತ್ತಡದಿಂದ ನಾನು ಕೆಲಸ ಮಾಡ್ದಾಗಿನ ನಾನಾಗಿ ನಾ ಮಾಡಿಲ್ಲ. ಅಲ್ರಿ, ಒತ್ತಡ ಹಾಕಿದ ತಕ್ಷಣ ಏನ್ ಬೇಕಾದ್ರು ಮಾಡ್ಬಿಡ್ತಾರ? ಒತ್ತಡ ನಾಳೆ ಹಾಕ್ಬಿಟ್ಟು ಕಾನೂರು ಬಾಯಿ ಚಟುವಟಿಕೆಗಳು ತೊಡ್ಕೊಂಡ್ಬಿಡ್ತಾರ? ಯಾಕಂದ್ರೆ ಅವ್ರಿಗೊಂದು ಪ್ರಜ್ಞೆ ಇರಲ್ವಾ? ಈಗ ಯಾರೇ ಒಂದು ಅಧಿಕಾರಿ ಆಗ್ಲಿ ಅಥವಾ ಜನಪ್ರತಿನಿಧಿ ಆಗ್ಲಿ, ಅಲ್ಲಿ ರಾಜಕೀಯ ಉದ್ದೇಶ ಇಟ್ಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಏನ್ ಸುಮ್ನೆ ಇರ್ಬೇಕಾ? ಯಾಕೆ ಅವ್ರಿಗೇನು ಬದುಕು ಹಕ್ಕಿಲ್ವಾ? ಮಾನವ ಹಕ್ಕುಗಳ ಆಯೋಗ ಇಲ್ವಾ? ಯಾಕಂದ್ರೆ ಯಾರೋ ಯಾರ್ದೋ ಒಂದು ಉದ್ದೇಶಕ್ಕೋಸ್ಕರ ಒತ್ತಡಕ್ಕೋಸ್ಕರ ಜನಸಾಮಾನ್ಯರು ಬಲಿಯಾದ್ರೆ ಇದೆಂತ ಪ್ರಜಾಪ್ರಭುತ್ವ ಅನ್ನುವಂಥದ್ದು? ಈಗ ಸ್ಥಿತಿ ಏನಿದೆ ಮತ್ತೆ ಮಹಿಳೆಯರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿರುವಂತದ್ದು ಏನಿದೆ ಅಲ್ಲಿ ಕತೆ? ಇಲ್ಲ ಸರ್, ನಿಜವಾಗ್ಲು ತುಂಬಾ ಮಾನವೀಯತೆ ಅಮಾನವೀಯ ಅಮಾನವೀಯ ಮಕ್ಕಳ ಮೇಲೆ, ಮಕ್ಕಳು ಅನ್ನಂಗಿಲ್ಲ, ಹೆಣ್ಮಕ್ಳು ಅನ್ನಂಗಿಲ್ಲ, ಊರಿನ ಗಂಡಸೇ ಇರಂಗಿರ್ಲಿಲ್ಲ ಆ ಮೂಮೆಂಟ್ ಅಲ್ಲಿ, ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಅಡಗ್ಬೇಕಾಗಿತ್ತು ಅಂತ ಪರಿಸ್ಥಿತಿನ ಸೃಷ್ಟಿ ಮಾಡಿದ್ರು. ಆ ರೀತಿ ಏಟ್ ಹಾಕಿದ್ದಾರೆ, ಯಾಕಂದ್ರೆ ರುದ್ರ ವಯಸ್ಸಾದವ್ರು ಇದ್ರು. ಸಂತೋಷ್, ನಿಜವಾಗ್ಲು ಅಲ್ಲಿನ ಪರಿಸರ ನೋಡ್ಬಿಟ್ರೆ ಅಲ್ಲಿನ ಪರಿಸ್ಥಿತಿ ಎಂತ ಮನುಷ್ಯನಾಗಾದ್ರೂ ಇದ ಒಂದು ದುಃಖ ಅನ್ನೋದು ಆ ನೋವು ಅನ್ನೋದು ಬರುತ್ತೆ, ಯಾಕಂದ್ರೆ ಆ ರೀತಿಯಾಗಿ ಹೊಡೆದಿದ್ದಾರೆ. ನಿಜವಾಗ್ಲು ಕೆಲವೊಬ್ರು ನಮ್ಮಲ್ಲಿ ನಮಗೆ ತೋರ್ಸ್ಲಿಕ್ಕೆ ಮುಜುಗರ ಪಟ್ಟರು, ಅವರು ಆ ಜಾಗದಲ್ಲಿ ಎಲ್ಲ ಹೊಡೆದಿದ್ದಾರೆ, ಮಾಡಬಾರ್ದಿತ್ತು. ಮಾನವ ಹಕ್ಕು ಆಯೋಗ, ಇವರು ಮನುಷ್ಯರಲ್ಲ, ಯಾಕಂದ್ರೆ ಮನುಷ್ಯತ್ವ ಇದ್ದಿದ್ರೆ, ಯಾಕಂದ್ರೆ ಆರಕ್ಷಕರು ಅಂದ್ರೆ ಒಂದು ನಂಬಿಕೆ ಇರುತ್ತೆ, ನಮಗೆ ರಕ್ಷಣೆ ಕೊಡುವಂಥವ್ರು, ನಮಗ್ ಕಷ್ಟ ಆದಾಗ ಜೊತೆಗಿರುವಂತವ್ರು. ಇವ್ರು ಒಂದು ಏಕಾಏಕಿ ಈ ತರ ಲಾಠಿ ಚಾರ್ಜ್ ಮಾಡಿ ರಾಕ್ಷಸ ಪ್ರವೃತ್ತಿಯನ್ನು ಮಾಡಿದ್ರೆ ಅವ್ರ ಮೇಲೆ ವಿಶ್ವಾಸನ ಇಟ್ಕೊಳ್ತಾದ್ರು ಹೇಗೆ? ಅಲ್ಲ, ಈ ಒಂದು ಪ್ರಕರಣದಲ್ಲಿ ಇಷ್ಟೊಂದು ಡ್ರಾಮಾಗಳು, ಹೈ ಡ್ರಾಮಾಗಳು ಮಾಡುವಂತ ಅಗತ್ಯ ಇತ್ತ ಅಂತ. ಈಗ ಅವರಿಗೆ ಒಂದು ವೇಳೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂದಿದ್ರೆ ಕೊಡುವಂತ ವ್ಯವಸ್ಥೆ ಮಾಡ್ಬೋದಿತ್ತು, ಅಥವಾ ಇದು ಸರಿ ಇಲ್ಲ, ನೀವು ಬೇರೆ ಏನಾದರೂ ಅಕ್ರಮ ಸಕ್ರಮದಲ್ಲಿ ಬೇರೆ ವ್ಯವಸ್ಥೆ ಇದೆ ಅದು ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಇಷ್ಟೊಂದೆಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಮನೆಗಳನ್ನ ಹೊಡೆದಾಕೋದು, ಇದೆಲ್ಲ ಅಗತ್ಯ ಇತ್ತ ಅಂತ. ಅಂದ್ರೆ ಕಾರಣ ಏನ್ ಗೊತ್ತಾ ಸರ್, ಈ ಹಕ್ಕುಪತ್ರ ಕೊಟ್ಬಿಟ್ರೆ ಸಮಸ್ಯೆನೆ ಬಗ್ಗೆ ಹರಿಸಿತ್ತು, ಅದಲ್ಲ ಮುಖ್ಯ. ನನಗೆ ಆ ಗ್ರಾಮದಿಂದ ಹೋದ ಎಲೆಕ್ಷನ್ ಓಟ್ ಹಾಕಿಲ್ಲಪ್ಪ, ಅವ್ರು ನೆಕ್ಸ್ಟ್ ನಂಗೆ ಓಟ್ ಕೊಡಲ್ಲ, ಇಲ್ಲೇನು ಓಟನ್ನೇನು ನಾಚಿಕೆ ಆಗ್ಬೇಕು ಇಲ್ಲ, ಆಗ ಮುಂದೆ ಬರೋದಿಲ್ಲ. ಇವ್ರಿಗೆ ಯಾಕೆ ನಾವು ಅನುಕೂಲ ಮಾಡ್ಕೊಡ್ಬೇಕು, ಇವ್ರಿಗೆ ಯಾಕೆ ಹಕ್ಕುಪತ್ರ ಕೊಡ್ಬೇಕು, ಅದನ್ನ ಸರ್ಕಾರದ ಸುಪರ್ದಿಗೆ ಅಂತ ನಾವು ಬರ್ಸ್ಬಿಡೋಣ, ಪ್ರೆಜರ್ ಹಾಕಿ ಒತ್ತಡ ಹಾಕಿ. ಈ ಟೈಪ್ ಇದು ಒಂದು ರಾಜಕಾರಣ, ರಾಜಕಾರಣದ ಒಂದು ತಂತ್ರ. ಅವರಿಗೆ ಆ ಗ್ರಾಮದವರಿಗೆ ಯಾವುದೇ ಮೂಲಭೂತ ಸೌಲಭ್ಯ ಸಿಗಬಾರ್ದು. ಈಗ ಈಗ ಮುಂದಿನ ಆ ಊರಿನ ಜನರ ನಡೆ ಏನು, ಈಗ ಏನ್ ಮಾಡ್ತಾರಂತೆ ಅವರು? ಅವ್ರೀಗ ಮತದಾನನ ಬಹಿಷ್ಕಾರ ಮಾಡ್ತೀವಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಈಗ. ಆದ್ರೆ ಇದಕ್ಕೆ ಮತದಾನನೇ ಬಹಿಷ್ಕಾರ, ಈಗ ಯಾಕಂದ್ರೆ ಅವ್ರಿಗೆ ಅನುಕೂಲ ಆಗದೆ ಅದಲ್ಲ, ಹೆಂಗಿದ್ರೆ ನನಗೆ ಓಟ್ ಈಗ ಇರುವಂತ ಒಂದು ಮತದಾನ. ಅಲ್ಲ, ನಾವು ಎಲ್ಲಾ ಕಾರ್ಯಕ್ರಮಗಳು ಅದನ್ನೇ ಹೇಳೋದು, ಮತದಾನವನ್ನ ಬಹಿಷ್ಕಾರ ಮಾಡುವಂತ ಕೆಲಸವನ್ನ ಯಾರು ಮಾಡಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗಿರುವಂತ ಒಂದು ದೊಡ್ಡ ಅಸ್ತ್ರ, ಅದನ್ನ ಬಳಕೆ ಮಾಡ್ಕೊಳ್ಳಿ. ಯಾರು ಸರಿಯಾಗಿ ಕೆಲಸ ಮಾಡಿಲ್ವೋ ಅವ್ರಿಗೆ ನೋಟಾ ಒತ್ತಲಿ, ಕೆಲಸ ಮಾಡೋರಿಗೆ ಮತದಾನ ಮಾಡ್ಲಿ ಅಲ್ವಾ?
ಹೌದೌದು ಇಲ್ಲ ಅವರು ಆಮೇಲೆ ನಾವು ವರದಿ ಹೋದಾಗ ಮತದಾನ ಮಾಡಿಸ್ಲಿಕ್ಕೆ ನಾವು ಒಪ್ಸಿದೀವಿ ಒಪ್ಪಿದ್ದಾರೆ ಅವರು ಎಲ್ಲ ಒಂದ್ ಕಡೆ ನಾವು ಇಲ್ಲ ನಾವು ಮತದಾನ ಇಲ್ಲ ನೋಟಾನಾರ ಹೊಡೀರಿ ನೀವು ಯಾರು ಈಗ ಸಮಸ್ಯೆಗೆ ಈಗ ಸಮಸ್ಯೆಗೆ ಪರಿಹಾರ ಏನು ಅಂತ ಈಗ ಅವರಿಗೆ ಸಮಸ್ಯೆಗೆ ಏನ್ ಪರಿಹಾರ ಅಂದ್ರೆ ಸರ್ ಈಗ ನಾವು ಏನ್ ಆ ಮನೆಗಳನ್ನೆಲ್ಲ ಇದ್ ಮಾಡಿದ್ದಾರೆ ನಮಗೆ ಅಲ್ಲಿ ಮತ್ತೆ ಕಟ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನಮಗೆ ಆ ಮುಂದಿನ ದಿನದಲ್ಲಿ ಹಕ್ಕು ಪತ್ರ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಕೇಳ್ತೀರಿ ಯಾಕಂದ್ರೆ ಅವ್ರು ಇರೋಂತ ಜಾಗದಲ್ಲಿ ತಗ್ಗು ಪ್ರದೇಶ ಮಳೆಗಾಲ ಬಂತಂದ್ರೆ ಅಲ್ಲಿ ಇರೋ ನೋಡಿರ್ಬೇಕು ಅಲ್ಲಿ ಮನೆಗಳು ನೋಡಿ ಸರ್ ಒಂದೊಂದು ಮನೆಯಲ್ಲಿ ನಾಲ್ಕು ಕುಟುಂಬ ವಾಸ ಮಾಡ್ತಿತ್ತು ಆ ಮನೆಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಆ ವಾಸ ಮಾಡ್ಲಿಕ್ಕೂ ಬರಲ್ಲ ನಾಲ್ಕು ಕುಟುಂಬಗಳು ಆ ಅಂತ ಒಂದು ಮನೆಯಲ್ಲೇ ಜೀವನ ಕಾಕ್ತಾ ಇದಾರೆ ಈಗ ಅದು ಡಮಾಲಿಶ್ ಮಾಡಿದ್ಮೇಲೆ ಅವ್ರು ಕೇಳ್ತಿರೋದು ಅದನ್ನೇ ನಮ್ಮ ಪರಿಸ್ಥಿತಿ ನೋಡ್ರಿ ನಮ್ಮ ಮನೆಗಳನ್ನ ನೋಡ್ರಿ ಈಗ ಇರುವಂತ ಮನೆಗಳು ಇವಾಗೊಂದು ಈಗ ನೀವ್ ಆಗ್ಲೇ ಹೇಳಿದ್ರಿ ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಹೇಳಿ ಓಟ್ ಆಗ್ತಿಲ್ಲ ಅಂತ ಹೇಳ್ತಿದಾರಲ್ಲ ವ್ಯಕ್ತಿ ಅವ್ರನ್ನ ಕರ್ಕೊಂಡ್ ಬಂದು ಒಂದು ಮಾತುಕತೆ ಮೂಲಕ ಬಗೆಹರಿಸಬಹುದಲ್ಲ ಈ ಒಂದು ಸಮಸ್ಯೆನ ಏನೋ ಒಂದು ನಿಮ್ಗೆ ಮತ ಹಾಕುವಂತದ್ದು ಏನೋ ಒಂದು ಪಾಪ ಗ್ರಾಮಸ್ಥರಿಗೆ ಹೆಲ್ಪ್ ಮಾಡ್ಬೋದಲ್ವಾ ಅಂತ ಅವ್ರು ಸ್ಪಂದಿಸ್ತಿಲ್ಲಲ್ಲ ಪಾಪ ಅವರು ಅದನ್ನೇ ಕಾಯ್ತಾ ಇರೋದು ಯಾರೋ ಒಬ್ರು ಜನಪ್ರತಿನಿಧಿ ಅಥವಾ ಹಾಲಿನೇ ಇರ್ಬೋದು ಮಾಗಿನೇ ಇರ್ಬೋದು ಅಥವಾ ಈ ಮುಂದೆ ನಿಲ್ಲ ಅಂತಾರೆ ಇರ್ಬೋದು ಯಾರಾದ್ರೂ ಒಬ್ರು ಬಂದು ನಮಗೆ ಏನಾದ್ರು ಒಂದು ಧೈರ್ಯ ಕೊಡ್ತಾರ ಆ ಧೈರ್ಯದ ಮಾತುಗಳನ್ನ ಆಡ್ತಾರ ಅನ್ನೋ ಒಂದು ಭರವಸೆಯಲ್ಲಿ ಕಾಯ್ತಾ ಇತ್ತು ಈಗಲೂ ಆ ಜನ ಯಾರು ಇನ್ನು ಭೇಟಿನೇ ಕೊಟ್ಟಿಲ್ಲ ಒಂದು ಮಾನವೀಯತೆ ದೃಷ್ಟಿಗೂ ಭೇಟಿ ಕೊಟ್ಟಿಲ್ಲ ಇಲ್ಲ ಬಿಡಿ ಇಲ್ಲ ಇಲ್ಲ ಅವ್ರಿಗೆ ಇದೆಲ್ಲ ಬೇಕಾಗಿಲ್ಲ ಈಗ ಕಾನೂನಿನ ಮೊರೆ ಹೋಗುವಂತ ಏನಾದ್ರು ಕೆಲಸವನ್ನ ಊರಿನ ಗ್ರಾಮಸ್ಥರು ಮಾಡ್ಬೋದಾ ಈಗ ಈ ತರದೊಂದು ಅಧಿಕಾರಿಗಳ ದುರ್ವರ್ತನೆ ಆಮೇಲೆ ರಾಜಕೀಯ ಕುಮ್ಮಕ್ಕು ಇವೆಲ್ಲವುಗಳ ಹಿಂದೆ ಗ್ರಾಮಸ್ಥರ ಮೇಲಾಗಿರುವಂತಹ ಅವರ ಮನಸ್ಸಿನ ಮೇಲಾಗಿರುವಂತಹ ಆಘಾತ ಮನೆಗಳ ಮೇಲಾಗಿರುವಂತಹ ಆಘಾತದ ಹಿನ್ನೆಲೆಯಲ್ಲಿ ಕಾನೂನಿನ ಮೊರೆ ಹೋಗುವಂತಹ ಪ್ರಯತ್ನವನ್ನ ಯಾಕೆ ಮಾಡಬಾರ್ದು ಆ ಊರಿನ ಗ್ರಾಮಸ್ಥರು ಅನ್ನುವಂಥದ್ದು ಅವರು ಅದನ್ನು ಮಾಡ್ತಾ ಇದಾರೆ ಈಗ ಮತ್ತೊಂದು ಏನಾಗಿದೆ ಸರ್ ಅಲ್ಲಿ ಇರುವಂತ ಗ್ರಾಮಸ್ಥರು ಬರೀ ಮನೆ ಒಂದೇ ಅಲ್ಲ ಆರ್ಥಿಕವಾಗೂ ಹಿಂದುಳಿದಿದ್ದಾರೆ ಮತ್ತ ಇನ್ನೊಂದು ಏನಂದ್ರೆ ಕೆಲವೊಂದು ಕಾನೂನಿನ ಬಗ್ಗೆ ಅವರಿಗೆ ಒಂದು ಮಾಹಿತಿ ಕೊಡೋರು ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೆ ಈಗಾಗಲೇ ಅವ್ರ ಕೋರ್ಟ್ ಅಲ್ಲಿ ಆಕ್ಚುಲಿ ಇದಕ್ಕಿಂತ ಮುಂಚೆನೆ ಕೇಸ್ ಇತ್ತಂತೆ ಇದ್ರ ಸುತ್ತ ಡಮಾಲಿಶ್ ಮಾಡಿದ್ರು ಮಾಡಿಯಾಗಿ ಇರ್ಲಿಲ್ಲ ಕೋರ್ಟ್ ಅಲ್ಲಿ ವಿಚಾರಣೆ ಹಂತದಲ್ಲಿ ಇದ್ದಾಗ ಮಾಡಿಯಾಗಿ ಇರ್ಲಿಲ್ಲ ಅದು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಏನಿದೆ ಅಂದ್ರೆ ಅವ್ರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂತ ಒಂದು ತಿಳುವಳಿಕೆ ಇರುವಂತ ಬುದ್ಧಿವಂತ ಯಾರು ಯಾರಾದ್ರೂ ಅವ್ರಿಗೆ ಸಹಾಯ ಮಾಡೋದಕ್ಕೆ ಇಚ್ಛಿಸುವಂತವ್ರು ಈ ಒಂದು ಗ್ರಾಮದ ಮೇಲೆ ಅಧಿಕಾರಿಗಳ ದರ್ಪ ದೌರ್ಜನ್ಯದ ವಿರುದ್ಧ ನ್ಯಾಯಾಲಯದಲ್ಲಿ ಕೇಳುವಂತ ನ್ಯಾಯ ಕೇಳುವಂತಹ ಪ್ರಯತ್ನವನ್ನ ಮಾಡ್ಲಿ ಅನ್ನುವಂಥದ್ದು ಅದಕ್ಕೆ ನೀವು ಸಪೋರ್ಟ್ ಮಾಡಿ ಯಾರಾದ್ರೂ ಆ ತರದ ವಕೀಲರು ಯಾರಾದ್ರು ಇದ್ರೆ ಅವರಿಗೆ ನ್ಯಾಯ ಸಿಗುವಂತಹ ಪ್ರಯತ್ನವನ್ನ ಮಾಡಿಸ್ಬೇಕು ಅನ್ನುವಂಥದ್ದು ಮಾಡಿ ನೀವು. ಇಲ್ಲ 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 ನಾವು ಈಗಾಗ್ಲೇ ಎನ್ ಜಿ ಒ ಅಂತೇಳಿ ಮಾನವ ಹಕ್ಕು ಇದ್ದವರು ಒಬ್ರು ಬಂದಿದ್ರು ಅವರು ನಿಜವಾಗ್ಲು ಅವ್ರು ಅವತ್ತಿಂದ ಇವತ್ ತನಕ ಸಮ ತಗೊಂತ ಇದಾರೆ ಹಂಗಂತ ಅವ್ರಿಗೂ ನಾವು ಮೊನ್ನೆ ಅವ್ರಿಗೂ ಹೇಳಿದ್ವಿ ಅವರು ಇಲ್ಲ ನಾವು ಅವ್ರು ಹೋರಾಡ್ತಲ್ಲಿ ಅವತ್ತಿಂದ ಇವತ್ತಿಗೂ ಇದ್ದವ್ರು ಅವ್ರು ಎರಡು ಜನ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅವ್ರಿಗೊಂದು ಅನ್ಯಾಯಕ್ಕೆ ಒಳಗಾದವರಿಗೆ ಹಕ್ಕತ್ರ ಕೊಡಿಸ್ಬೇಕು ಅಂತೇಳಿ ಹೋರಾಡ್ತಲ್ಲಿ ಇದಾರೆ ಹಂಗಂತ ನಾವು ಪ್ರಯತ್ನ ಪಡ್ತಾ ಇದೀವಿ ನಾವು ಜೊತೆಗೆ ನಾವು ಕೂಡ ಇರ್ತೀವಿ ಒಂದು ಪ್ರಯತ್ನ ನಿಲ್ಲಬಾರದು ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ನಾವು ಖಂಡಿತ ಎಚ್ಚೆತ್ಕೊಳ್ಬೇಕಾದಂತ ಒಂದು ಅವಶ್ಯಕತೆ ಇರುತ್ತೆ. ಮುಂದುವರೆಸಿ ಈ ವರದಿಯನ್ನ ಬಿಡಬೇಡಿ ಅಂತ ಹೇಳ್ತಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸಂತೋಷ್. ಎಲ್ಲ ಒಂದ್ ಕಡೆ ಸಾರ್ವಜನಿಕ ಅಲ್ಲಿ ಆ ಜನಪ್ರತಿನಿಧಿನೇ ಇಲ್ವಾ ಅನ್ನೋಂಗೆ ಪ್ರಶ್ನೆ ಕಾಡ್ತಾ ಇದೆ ಇವಾಗ ನನಗೆ. ಯಾರು ಕೂಡ ಬಂದು ನೋಡಕ್ ಇಷ್ಟಪಡ್ತಿಲ್ಲ ಅಂತ ಹೇಳಿದ್ರೆ ಅಂತದ್ ಏನಾಗೋಗಿದೆ ಆ ಜನಗಳಿಂದ? ಈಗ ಅದು ನೀತಿ ಸಂಹಿತೆ ಇರೋದ್ರಿಂದ ಅದು ಅದೊಂದು ಕಾರಣಗಳು ಹೇಳ್ತಾರೆ, ಭೇಟಿ ಆಗಕ್ಕಾಗಲ್ಲ ಅದೆಲ್ಲ ಅದೆಲ್ಲ ಇರ್ಲಿ. ನಾನ್ ಕೇಳುವಂತದ್ದು ನನ್ನ ಪ್ರಶ್ನೆ, ಈಗ ಅವ್ರಿಗೆ ಮನೆ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ಮನೆ ಕಟ್ಕೋತಾರೆ, ಅದು ಅವ್ರದೇ ಜಾಗ. ಈಗ ನಮ್ಮನೂರಿನ ಜಾಗ ನಾನ್ ಬಳಕೆ ಮಾಡ್ಕೊಂಡ್ರೆ ಇನ್ಯಾರು ಬಳಕೆ ಮಾಡ್ಕೋಬೇಕು? ಈಗ ನನ್ನೂರಿನ ಜಾಗದಲ್ಲಿ ಮಳೆ ಬರ್ತಾ ಇದೆ ಅಥವಾ ಏನೋ ನೀರಿನ ಜಲ ನೀರು ಆವೃತವಾಗಿ ತಗ್ಗು ಪ್ರದೇಶದಲ್ಲಿ ಇರುವಂತಹ ತೊಂದರೆ ಆಗ್ತಾ ಇದೆ ಅನ್ನೋದ್ರಲ್ಲಿ ಅನ್ನೋದು ಆಗಿ ಹಾಗಾಗಿ ಬೇರೆ ಕಡೆ ಸ್ಥಳಾಂತರಾಗಿ ಒಂದು ಮನೆ ಕಟ್ಕೋತಾರಪ್ಪ, ಮನೆ ಕಟ್ಕೊಡಿ ನನಗೊಂದು ತಗ್ಗು ಪತ್ರ ಕೊಡಿ ಅಂತ ಕೇಳ್ತಾರೆ ಸಹಜವಾಗಿ. ಅದನ್ನ ಕೊಡ್ಬೇಕು, ಅದನ್ನ ಪರಿಶೀಲನೆ ಮಾಡಿ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕೊಡ್ಬೇಕು. ಅಲ್ಲ ಅವ್ರಿಗೆ ಅವ್ರಿಗೆ ಹೇಗೆ ಸಹಾಯ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲೇ ಅವ್ರು ಪ್ರಯತ್ನ ಪಡ್ಬೇಕು. ಆಮೇಲೆ ಅದಕ್ಕೆ ಲಂಚ, ಯಾರು ಲಂಚ ಕೊಟ್ಟಿಲ್ವೋ ಅವ್ರ ಮನೆಯನ್ನ ಹೊಡೆದಾಕ್ಸೋದು, ಯಾರು ಲಂಚ ಕೊಟ್ಟು ಅಕ್ಕಪತ್ರ ತೊಗೊಂಡ್ರೆ ಅವ್ರ ಮನೆ ಬಿಡೋದು. ನಾನು ಹೇಳ್ತು ಮನೆಯನ್ನು ಒಡೆಯುವಂತದ್ದಲ್ಲ, ಯಾರಿಗೆ ಮನೆ ಸಿಕ್ಕಿಲ್ವೋ ಅವರಿಗೆ ಕೊಡಿಸುವಂತ ಪ್ರಯತ್ನ ಮಾಡ್ಬೇಕು. ಅದನ್ನು ಬಿಟ್ಟು ಇವ್ರಿಗೆ ಮತಗಳಿಲ್ಲ, ಇವ್ರು ನನಗೆ ಓಟ್ ಹಾಕಲ್ಲ ಅಥವಾ ಇನ್ನೇನೋ ರಾಜಕೀಯ ಉದ್ದೇಶಗಳು ಇಟ್ಕೊಂಡು ಏಕಾಏಕಿ ಆ ಮನೆಗಳನ್ನ ನೋಡಿದ್ರೆ ಈಗ ಮನೆ ಕಟ್ಸ್ಕೊಡೋರು ಯಾರು? ಯಾರು ಹೊಡೆದ್ರೆ ಅವರೇ ಕೊಟ್ಕೊಡ್ಬೇಕು. ಈಗ ಅವ್ರಿಗೆ ನಿಜವಾಗ್ಲೂ ನೈತಿಕ ಪ್ರಜ್ಞೆ ಇದ್ರೆ ಮತ್ತೆ ಅವ್ರಿಗೆ ಕಾಳಜಿ ಇದ್ರೆ ಮನೆ ಕಟ್ಕೊಡ್ಬೇಕು. ಹೊಡೆದಾಕಿರೋರು ಅಷ್ಟೇ. ನಾವು ಗ್ರಾಮದ ಲೆಕ್ಕಾಧಿಕಾರಿಗೆ ಫೋನ್ ಮಾಡಿರೋಂತದ್ದು ಎರಡು ಸಲ ಫೋನ್ ಮಾಡಿದೀವಿ, ಎರಡು ಸಲಿನೂ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಇವರು ಕೂಡ ಅದಕ್ಕೆ ಕಾರಣ ಆಗಿದಾರ ಅಂತ ಡೌಟ್ ಆಗುತ್ತೆ. ಅಲ್ಲಿ ಈಗ ಜನಸಾಮಾನ್ಯರು ಆರೋಪ ಮಾಡ್ತಿರೋದು ಇವ್ರ ಮೇಲೇನೆ, ಇವರೇ ಇದ್ರಲ್ಲಿ ರಾಜಕೀಯ ಪ್ರೇರಿತವಾಗಿ ಮತ್ತೆ ಒಬ್ಬರು ಜನಪ್ರತಿನಿಧಿಗಳು ಆರೋಪ ಮಾಡ್ತಾ ಇದ್ದಾರೆ. ರಾಜಕೀಯ ಕುಮ್ಮಕ್ಕಿದ್ರಲ್ಲಿ ಇದೆ ಅನ್ನುವಂಥದ್ದು. ಈಗ ಅವ್ರು ಇಲ್ಲ ಅಂದ್ರೆ ಆನ್ಸರ್ ಮಾಡಕ್ಕೆ ಏನು ಮಾಡ್ಬೇಕು?
ಈಗ ಇದರಲ್ಲಿ ನಂದು ಯಾವುದೇ ತಪ್ಪಿಲ್ಲ, ನಾನು ಯಾವುದೇ ರಾಜಕಾರಣವನ್ನು ಮಾಡಿಲ್ಲ, ನಾನೊಬ್ಬ ಅಧಿಕಾರಿ ಅಷ್ಟೇ, ಸರ್ಕಾರಿ ನೌಕರ, ನಾನು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅನ್ನುವಂಥ ನಂಬಿಕೆ ಇದ್ರೆ ಮಾತಾಡೋದಕ್ಕೇನು? ಅಂದರೆ ಇವ್ರಿಗೆಲ್ಲ ಹಣವನ್ನು ಕೊಟ್ಟವರು ಯಾರು ಕೊಡ್ತಾರೋ ಅವ್ರಿಗೆ ಒಳ್ಳೆಯವರು, ಹಣವನ್ನು ಕೊಡದೇ ಇರೋರು ಕೆಟ್ಟವರು, ಆಮೇಲೆ ಅಲ್ಲಿ ಬೇರೆ ಬೇರೆ ಮತಗಳು ಮತ್ತು ಹಣ ಕೊಟ್ಟವರು ಮತ್ತು ಜಾತಿ ಇವೆಲ್ಲವೂ ಕೂಡ ರಾಜಕಾರಣಕ್ಕೆ ಈ ರಾಜಕೀಯ ಕುಮ್ಮಕ್ಕಿ ಕಾರಣ ಆಗುತ್ತೆ. ನಿಜಕ್ಕೂ ಬೇಸರ ತರಿಸುವಂತಹ ವಿಚಾರ ಇದು. ಅಲ್ಲಿನ ಜನಗಳ ಬದುಕನ್ನು ಅರ್ಥ ಮಾಡ್ಕೊಳ್ಳಲ್ಲ ಇವರು. ಇವರಿಗೆ ಅಧಿಕಾರಿಗಳಿಗೆ ತಿಂಗಳ ತಿಂಗಳ ಸಂಬಳ ಬರುತ್ತೆ, ಜನಪ್ರತಿನಿಧಿಗಳಿಗೆ ಪ್ರತಿಷ್ಠೆ ಇರುತ್ತೆ, ಆಮೇಲೆ ಶಾಸನದ ಅಧಿಕಾರ ಇರುತ್ತೆ. ಅದು ಜನಸಾಮಾನ್ಯರ ನೋವು ಯಾರಿಗೆ ಗೊತ್ತು? ಇವ್ರಿಗೆ ಜನಸಾಮಾನ್ಯರ ಬಿಟ್ಟಿ ಬಿದ್ದಿದಾರ ಅಂತ. ಇವ್ರು ಏಕಾಏಕಿ ಇವ್ರಿಗೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಅವ್ರಿಗೇನು ಬದುಕಿಲ್ವಾ ಅಂತ? ಅವ್ರೇನು ದುಷ್ಕರ್ಮಿಗಳ ಅಥವಾ ಭಯೋತ್ಪಾದಕರ? ಏನ್ ಅಂತದ್ದಾಗಿದ್ದು ಅನ್ನುವಂಥದ್ದು. ಮತ್ತೊಬ್ಬರು ಸ್ಥಳೀಯ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಆನಂದ್ ಅವರೇ. ಆನಂದ್ ಅವರೇ, ಕೇಳಿಸ್ತಾ ಇದೆ ನನ್ನ ಧ್ವನಿ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಏನ್ ಈ ಒಂದು ಪೊಲೀಸರ ದಬ್ಬಾಳಿಕೆಯಿಂದ ಮನೆಗಳ ಧ್ವಂಸ ಆಗಿರುವಂತದ್ದು, ಏನ್ ಹೇಳ್ತೀರಾ ಸರ್ ಈ ಬಗ್ಗೆ ನೀವು? ಅದೆಲ್ಲ ಹಾಲಿ ಎಂ ಎಲ್ ಎ ಏನ್ ಎಸ್ ಎಸ್ ಶಿವಶಂಕರ್ ಇದ್ರಲ್ರಿ ಮೇಡಮ್ ಅವರು, ಅವರು ನೀವೆಲ್ಲ ನೀವು ಓಟ್ ಹಾಕಲ್ಲ ನನಗೆ, ನನಗೆ ಈ ಗ್ರಾಮದಲ್ಲಿ ಬರೇ 25-30 ಓಟ್ ಅಷ್ಟೇ ಬರ್ತಿರೋದು ನನಗೆ, ಹಂಗಾಗಿ ಅದು ಇದನ್ನಿಟ್ಕೊಂಡು ಅವರೆಲ್ಲ ದೌರ್ಜನ್ಯ ಮಾಡಿ ಪೊಲೀಸರನ್ನ ಹಚ್ಚಿ ಲಾಠಿ ಚಾರ್ಜ್ ಮಾಡಿಸಿ ಇದು ಮಾಡಿದ್ರು ಮೇಡಮ್, ಅದು ಕರೆದಿದ್ರು ಮನೆಯನ್ನೆಲ್ಲ. ಆಮೇಲೆ ಅದು ಅದರಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಇವ್ರು ಇದ್ರಲ್ಲ ಮಾಂತೇಶ್, ಅವ್ರಿಗೂ ಕೈವಾಡಿದೆ ಮೇಡಮ್. ಅವ್ರು ಏನ್ ಮಾಡಿದ್ರು, ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದೊಂದು ಮನೆಗೆ ಇಷ್ಟು ಅಂತ ಹೇಳಿ ಒಂದೊಂದು ಕುಟುಂಬಗೆ 2-3 ಮನೆ ಕೊಟ್ರು ಮೇಡಮ್. ಅಲ್ಲ, ಒಂದೊಂದ್ ಮನೆಗೆ ಎಷ್ಟೇ, ಅಲ್ಲ ಒಂದೊಂದ್ ಮನೆಗೆ ಎಷ್ಟೆಷ್ಟು ಡಿಸ್ಕತ್ತಿದ್ದಾರೆ? ಕೊಡ್ಲೇಬೇಕಾ ಅದ್ರಲ್ಲಿ ಇದೆಯಾ, ಕೊಡ್ಬೇಕು ಅಂತ ಇದೆಯಾ? ಇಲ್ಲ, ಅವ್ರಿಗೆ ಕೊಟ್ರೇನೆ ಅಲ್ಲ ಸರ್, ಅದು ಅವ್ರು ಕೊಟ್ಟವ್ರಿಗೆ ಅಷ್ಟೇ ಸರ್. ಅದು ಕೊಟ್ರದ ಒಂದೊಂದ್ ಮನೆಗೆ ಎಷ್ಟು ಕೊಡ್ಲಿಲ್ಲ ಇಲ್ಲಿ ಕೇಳಿ ಆನಂದ್ ಅವ್ರೆ, ಒಂದೊಂದ್ ಮನೆಗೆ ಎಷ್ಟು ದುಡ್ಡು ಇಸ್ಕೊಳ್ತಿದ್ದಾರೆ? 28,000 ಇಸ್ಕೊಂಡಿದ್ದಾರೆ ಸರ್. 28,000 ರೂಪಾಯಿ ಕೊಡ್ಬೇಕು ಅಂತ ಏನಾದ್ರು ಕಾನೂನು, ಏನ್ ಸರ್ಕಾರದಲ್ಲಿ ರೂಲ್ಸ್ ಇದೆಯಾ, ನಿಯಮ ಇದೆಯಾ? ರೂಲ್ಸ್ ಏನಿಲ್ಲ. ಲಂಚ 28,000 ರೂಪಾಯಿ ಲಂಚ ಕೇಳ್ತಿದ್ದಾರೆ, ಅದನ್ನ ಹೇಳಿ. ದುಡ್ಡು ಇಸ್ಕೊಂತಲ್ಲ ಅವರು, 28,000 ರೂಪಾಯಿ ಲಂಚ ಕೊಟ್ಟವ್ರಿಗೆ ಹಕ್ಕು ಪತ್ರ. ಆಮೇಲೆ ಈಗ ಹಾಲಿ ಪಾರ್ಟಿಗೆ ಬಂದ್ರೆ ಒಂದ್ ಕುಟುಂಬಕ್ಕೆ 2 ಮನೆ ಕೊಟ್ಟಿದ್ದಾರೆ ಸರ್. ಇದು ಆಲ್ರೆಡಿ ಇಲ್ಲೇ ಸಿಗ್ತಾರೆ ಅವರು, ತೋರಿಸ್ತೀವಿ ನಾವು ಮನೆಯಲ್ಲಿ ಗ್ರಾಮದಲ್ಲಿ ಅವ್ರು ಕೊಟ್ಟಿರೋದು ಹಕ್ಕು ಪತ್ರಗಳನ್ನ. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ, ಹೋಟ್ಲ ನಡೆಸೋರಿಗೆಲ್ಲ ಕೊಟ್ಟಿದ್ದಾರೆ, ದನ ಕಟ್ಟಿಗೆ ಕೊಟ್ಟಿಗಳಿಗೆಲ್ಲ ಹಸ್ಪತ್ರೆ ಕೊಟ್ಟಿದ್ದಾರೆ. ವಾಸ ಇರೋರಿಗೆ ಮನೆಗಳಿಗೆ ಕೆಳಗೆ ಬಿಟ್ಟಿದ್ದಾರೆ ದುಡ್ಡು ಕೊಡ್ಲಿಲ್ಲಕ್ಕೆ. ದುಡ್ಡು ಕೊಡ್ಲಿಲ್ಲದ ಮನೆ ಇಲ್ಲ. ಇದು ಶಿವಶಂಕರ್ ಎಸ್ ಎಸ್ ಶಿವಶಂಕರ್ ದ್ವೇಷ ರಾಜಕಾರಣದಿಂದ ಈ ತರ ಮಾಡಿದ್ದಾರೆ. ಅಲ್ಲ, ದುಡ್ಡು ಕೊಟ್ಟವ್ರಿಗೆ ಮನೆ ಇಲ್ಲ, ದುಡ್ಡು ಕೊಡದೇ ಇರೋರಿಗೆ ಮನೆ ಕಟ್ಕೊಂಡ್ರೆ ಧ್ವಂಸ. ಆಮೇಲೆ ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರಿಗೂ ಏನು ಮನೆಗಳೇ ಇಲ್ಲ, ಮನೆಗಳೇ ಇಲ್ಲ ಅಂತ. ಹೌದು ಸರ್, ಹೌದು ಸರ್. ಅಂದ್ರೆ ಎಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ. ಪ್ರಜಾಪ್ರಭುತ್ವ ತಲಾ ಒಬ್ಬೊಬ್ಬರಿಗೆ 4 ಕೇಸ್, 3 ಕೇಸ್ ಹಾಕಿದ್ದಾರೆ ಸರ್ ರೈತರ ಮೇಲೆ. ಏನ್ ಕೇಸ್ಗಳು ಹಾಕಿದ್ರು? ಹಾಲಿ ನಿನ್ನೆ ಒಂದು ಕೇಸ್ ಇತ್ರಿ, ನಿನ್ನೆ ಕೇಸ್ ಇತ್ತು ಇದ್ರಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ. ಏನು, ಏನ್ ಕೇಸ್ ಅದು? ಅದೇ ದೊಂಬಿ ಮಾಡಿದಾರೆ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ 20 ಜನದ ಮೇಲೆ. ಈಗ ನಿಮ್ ನೀವ್ ಯಾಕೆ ಕಾನೂನಿನ ಮೊರೆ ಹೋಗ್ಬಾರ್ದು? ಈಗ ನಿಮ್ಮ ಮೇಲೆ ದೌರ್ಜನ್ಯ ಆಗಿರುವಂತಹದ್ದು, ನಿಮ್ಮ ಜಾಗದಲ್ಲಿ ಮನೆಗಳನ್ನ ಹಕ್ಕುಪತ್ರ ಪಡೆಯೋದಕ್ಕೆ ಲಂಚ ಕೇಳ್ತಿರುವಂತದ್ದು, ಇದಕ್ಕೆ ಪ್ರತಿಭಟನೆ ಆಗಿ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ಮನ್ನೇ ತುಳಿಯುವಂತ ಪ್ರಯತ್ನ ಮಾಡ್ತಾರೆ. ಇಡೀ ಗ್ರಾಮದ ಜನರು ಯಾಕೆ ನೀವು ರೊಚ್ಚಿಗೆದ್ದು ನ್ಯಾಯದ ಪರವಾಗಿ ಪ್ರತಿಭಟನೆ ಮಾಡಬಾರ್ದು? ನಾವು ಯಾವುದೇ ಕಾನೂನು ಕೈ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಆದ್ರೆ ತಮ್ಗಾಗ್ತಿರೋ ಅನ್ಯಾಯವನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಯಾಕೆ ಮಾಡಬಾರ್ದು? ಯಾಕೆ ನೀವು ಸುಮ್ಮನೆ ಇದ್ದೀರಿ ಅಂತ. ಇಲ್ಲಿ ನಿಮ್ಮ ನಿಮ್ಮ ಆರ್ಥಿಕವಾಗಿ ಬಹಳ ನಾವು ಇದಾಗ್ಬಿಡ್ತೇವೆ ಸರ್. ನಿಮ್ಮ ಮೌನವನ್ನ ಹಿಂದುಳಿದಿದ್ದೀವಿ, ನಿಮ್ಮ ಸಂಕಷ್ಟವನ್ನ ಮತ್ತೆ ನಿಮ್ಮ ಮೌನವನ್ನ ನಿಮ್ಮ ದುಸ್ಥಿತಿಯನ್ನ ದುರ್ಬಳಕೆ ಮಾಡ್ಕೋತಿದ್ದಾರೆ. ನಿಮ್ ಮೇಲೆ ಕೇಸ್ ಹಾಕಿ ನಿಮ್ಮನ್ನೇ ಜೈಲಿಗೆ ತಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ, ಲಾಠಿ ಚಾರ್ಜ್ ಮಾಡಿರುವಂತದ್ದು, ಆಮೇಲೆ ನಿಮಗೆ ದುಡ್ಡು ಕೊಟ್ರೆ ಮಾತ್ರ ಸೈಟ್ ಕೊಡುವಂತದ್ದು, ಇವೆಲ್ಲವುಗಳ ಒಂದು ನೀವು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡಿ, ಆಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ, ಜಿಲ್ಲಾಧಿಕಾರಿಗಳ ಹತ್ರ ನ್ಯಾಯ ಕೇಳಿ, ಸರ್ಕಾರದ ಮುಂದೆ ದೊಡ್ಡ ಪ್ರತಿಭಟನೆ ಮಾಡಿ. ನಾವು ಅರ್ಜಿ ಕೊಟ್ಟಿದ್ದೇವೆ ಸರ್, ಅರ್ಜಿ ಎಲ್ಲ ಕೊಟ್ಟಿದ್ದೆ ನಾವು, ಪ್ರತಿಭಟನೆ ಮಾಡಿದೀವಿ. ರೈತರು ಇಲ್ಲಿದ್ದ ಗ್ರಾಮ ಪಾದಯಾತ್ರೆ ಮಾಡ್ಕೊಂಡು ಡಿಸಿ ಆಫೀಸಿಗೆ, ತಾಲೂಕು ಆಫೀಸಿಗೆ ಎಲ್ಲ ನಾವು ಪಾದಯಾತ್ರೆ ಮುಖಾಂತರ ಅರ್ಜಿ ಕೊಟ್ಟಿದೀವಿ, ಆದ್ರೆ ಏನು ಕ್ರಮ ಕೈಗೊಂಡಿಲ್ಲ. ನಿಮ್ಮ ಪ್ರತಿಭಟನೆ ಸ್ವರೂಪವನ್ನ ಬದಲಾಯಿಸಿಕೊಳ್ಳಿ. ಸ್ವರೂಪ ಅಂದ್ರೆ ಅದು ಕಾನೂನಿನ ಒಳಗಡೆ ಇರುವಂತದ್ದು, ಯಾವುದೇ ಹಿಂಸಾತ್ಮಕವಾಗಿ ಇರಬಾರ್ದು, ಆದ್ರೆ ಅದು ಅವರಿಗೆ ಬಿಸಿ ಮುಟ್ಟಿಸುವಂತದ್ದಾಗಬೇಕು. ಮಾಡಿದ್ರೆ ನೋಡಿ ನಿಮ್ಮ 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 ಊರಿಗೆ ಬಂದು ನಿಮ್ಮನ್ನೇ ಹೊಡೆದು ಮತ್ತೆ ನಿಮ್ಮ ಮೇಲೆ
ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಮತ್ತೆ ಕೇಸ್ ಹಾಕಿ ನಮ್ಮನ್ನೆಲ್ಲ ನಷ್ಟ ಇದನ್ನೆಲ್ಲ ಮಾಡಿ ಮನೆಯೆಲ್ಲ ಕೆಡವಿ ನಷ್ಟ ಮಾಡಿ ಈಗ ನಮ್ಮನ್ನೆಲ್ಲ ಒಂಥರ ಇದನ್ ದೈಹಿಕ ಹಿಂಸೆ ಮಾಡ್ತಿದ್ದಾರೆ. ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ಬಹಳ ಹಿಂಸೆ ಕೊಡ್ತಿದ್ದಾರೆ. ಓಕೆ, ಒಟ್ಟಾರೆ ಈ ಮೂಲಕವಾಗಿ ನೀವು ಸರ್ ಹೇಳಿದಾಗೆ ಒಂದು ಪ್ರತಿಭಟನೆ. ಅದರಲ್ಲೂ ಹಾಲಿ ಶಾಸಕರು ಅದರಲ್ಲ ಮೇಡಮ್ ಅವರು, ನಾನೇ ಮತ್ತೆ ಬರೋದು ಎಂ ಎಲ್ ಎ, ನಾನೇ ಮಿನಿಸ್ಟರ್ ಆಗೋದು ಇವಾಗ, ನಾನು ಮುಂದೆ ನೋಡ್ಕೊಂತೆ ನಿಮ್ಮನ್ನ ಅಂತ ಏನು ಸವಾಲ್ ಹಾಕಿದಾರೆ ನಮ್ಮ. ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಯಾರು ಬಂದ್ರೇನು, ಯಾವ ದೊಣ್ಣೆ ನಾಯಕ ಬಂದ್ರು ಜನಸೇವೆ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ್ ಬಂದ್ರು ಅವನು ಜನಸೇವಕ ಅಷ್ಟೇನೆ, ಜನಸೇವೆ ಮಾಡಯ್ಯ ಅಂತಾನೆ ಜನಗಳು ಜನಗಳು ಮತ ಹಾಕುವಂತದ್ದು. ಪ್ರಜಾಪ್ರಭುತ್ವ ಯಾಕೆ ದೊಡ್ಡ ಗ್ರೇಟ್ ಆಗುತ್ತೆ, ಬ್ಯೂಟಿ ಆಗುತ್ತೆ ಅಂದ್ರೆ ಜನಗಳು ಕೊಟ್ಟ ಅಧಿಕಾರವೇ, ಜನಗಳು ಕೊಟ್ಟ ಭಿಕ್ಷೆ, ಅದು ಭಿಕ್ಷೆ, ಜನಗಳು ಕೊಟ್ಟ ಭಿಕ್ಷೆ. ಅಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೇಳಿ ಜನಗಳು ಕೊಟ್ಟಂತಹ ಒಂದು ಒಂದು ಶಕ್ತಿಯನ್ನ ಅವ್ರಿಗೆ ಉಪಯೋಗ ರೀತಿ ಬಳಕೆ ದೌರ್ಜನ್ಯ ಮಾಡುವಂತಹದ್ದಲ್ಲ. ನೀವು ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಪರವಾಗಿ ಎಲ್ಲಾ ಮಾಧ್ಯಮಗಳು ಇರ್ತವೆ ಅಂತ ನಾನು ಭಾವಿಸ್ತೀನಿ, ಮತ್ತೆ ನಮ್ಮ ಮಾಧ್ಯಮ ಇರುತ್ತೆ. ನೀವು ಇದರ ವಿರುದ್ಧ ಒಂದು ದೊಡ್ಡ ಮಟ್ಟದ ನೀವು ನ್ಯಾಯ ಕೇಳಿ, ನಿಮ್ಗಾಗಿರೋ ಅನ್ಯಾಯವನ್ನ ನೀವು ಸುಮ್ಮನೆ ಇದ್ರೆ ಯಾರು ನ್ಯಾಯ ಕೊಡಲ್ಲ. ನೀವು ದೊಡ್ಡ ಮಟ್ಟದ ದನಿ ಎತ್ತಲೇಬೇಕು. ಧನ್ಯವಾದ ಆನಂದ್. ಏನೇ ಆಗ್ಲಿ ಈ ಒಂದು ವಿಷಯವಾಗಿ ನೀವು ಖಂಡಿತ ಎಲ್ರು ಒಗ್ಗಟ್ಟಾಗಿ ಇದ್ರಲ್ಲಿ ಹೋರಾಟ ಮಾಡಿ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ. ಎಲ್ಲ ಒಂದ್ ಕಡೆ ನಾವು ಅಸಹಾಯಕರು, ಆರ್ಥಿಕವಾಗಿ ಹಿಂದಿದೀವಿ, ಇದೆಲ್ಲ ಒಂದು ಹೇಳ್ಕೊಳಕ್ ಅಷ್ಟೇ ನೆಸೆಸಿಟಿ ಸಿಕ್ಕುವಂತದ್ದು. ಯಾಕಂತ ಹೇಳಿದ್ರೆ ಮುಂದಿನ ಜನಕ್ಕೆ ಅದು ತೊಂದರೆ ಆಗುವಂತದ್ದು. ಇವ್ರಿಲ್ಲೇ ಬಿಟ್ರೆ ಅದು ಇನ್ನೂ ಬೆಳೀತಾ ಹೋಗುತ್ತೆ. ನಾನ್ ಗ್ರೇಟ್ ಅಂತ ಮರಿತಾನೆ ಅಯ್ಯಪ್ಪ, ಅದ್ಯಾರೋ ಹೇಳಿದ್ರ ಜನನಾಯಕ ಅಂತ ಹೇಳಿ ಅವ್ರು ಓಟ್ ಹಾಕಿಸ್ಕೊಂಡು ಅದೇನು ನನ್ಗೆ 19 ಬಂದಿದೆ, 20 ಬಂದಿದೆ ಅಂತ ಹೇಳ್ತಾರೆ ಅಂತ. ನಿಜಕ್ಕೂ ಅವರೆಲ್ಲ ಏನು ಜನನಾಯಕರ ಅಂತ ಅಲ್ಲದೆ ಜನಸೇವೆ ಮಾಡುವಂತವ್ರಿಗೆ ನೋಡಿ ಇವ್ರು ಹೆಂಗೆ ತಾರತಮ್ಯಗಳನ್ನ ಮಾಡ್ತಾರೆ ಅಂತ. ಇಲ್ಲಿ ಇನ್ನೊಂದು ಬದಲಾಗ್ಬೇಕು, ಯಾವ ಗ್ರಾಮದಲ್ಲಿ ಯಾರಿಗೆ ಎಷ್ಟು ಮತಗಳು ಬಂದು ಅನ್ನೋದನ್ನ ಪ್ರಕಟಣೆ ಮಾಡೋದನ್ನ ನಿಲ್ಲಿಸ್ಬೇಕು. ಅದು ಏನಾಗುತ್ತೆ ಅಂದ್ರೆ, ಈ ಗ್ರಾಮದಲ್ಲಿ ನನಗೆ ಇಷ್ಟು ಓಟುಗಳು ಬಂದಿಲ್ಲ ಅಂತೇಳಿ ಅಲ್ಲಿ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣ ಮಾಡುವಂತದ್ದು, ಟಾರ್ಗೆಟ್ ಮಾಡುವಂತದ್ದಾಗತ್ತೆ. ಅದನ್ನ ನಿಲ್ಲಿಸ್ಬೇಕು, ಯಾರಿಗೂ ಗೊತ್ತಾಗಬಾರ್ದು ಯಾವ ಗ್ರಾಮದಲ್ಲಿ ಎಷ್ಟು ಮತಗಳು ಬಂದದ್ದು, ಅದನ್ನ ನಿಲ್ಲಿಸ್ಬೇಕು. ಅಷ್ಟು ಮತಗಳು ಅಷ್ಟೇ, ಇದು ಚುನಾವಣಾ ಆಯೋಗ ಮಾಡ್ಲಿ ಅನ್ನುವಂತ ಒಂದು ಚಿಕ್ಕ ಸಲಹೆ ನಮ್ದು. ಯಾಕಂದ್ರೆ ಈ ಗ್ರಾಮಗಳ ಅಭಿವೃದ್ಧಿ ಕಡೆಗಣೆ ಆಗತ್ತೆ. ಈ ಗ್ರಾಮದಲ್ಲಿ ನನಗೆ ಇಷ್ಟು ಓಟ್ ಬಂದಿಲ್ಲ, ಇವರೇ ನನ್ನ ಸೋಲ್ಸಿದ್ರು ಅಂತೇಳಿ ನಾಳೆ ಆರಿಸಿ ಬರುವಂತ ಜನಪ್ರತಿನಿಧಿಗಳು ಅವರ ಮೇಲೆ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣ ಮಾಡುವಂತಹದ್ದಾಗತ್ತೆ. ಇದು ನಿಲ್ಲಬೇಕು, ಇದು ಗೊತ್ತಾಗ್ಬಾರ್ದು ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಓಟ್ಗಳು ಬಂದು ಅದನ್ನು ಯಾರಿಗೂ ಗೊತ್ತಾಗ್ಬಾರ್ದು. ಆದ್ರೆ ಮತಗಳು ಬಂದದ್ದು ಗೊತ್ತಾಗ್ಲಿ, ಆದ್ರೆ ಇಂಥ ಗ್ರಾಮದಲ್ಲಿ ಇಷ್ಟೇ ಓಟ್ಗಳು ಬಂದದ್ದು ಗೊತ್ತಾದ್ರೆ ಅಲ್ಲಿ ರಾಜಕಾರಣ ಶುರು ಆಗುತ್ತೆ. ಅವ್ರು ಓಟ್ ಹಾಕಿಲ್ಲ ಅಂತೇಳಿ ಇನ್ನೇನೋ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ಆಗ್ತಿರೋದು ಇದನ್ನೇ, ಇದೇ ಆಗ್ತಿರೋದು ಇಲ್ಲಿ. ಖಂಡಿತ ಏನಾದ್ರೂ ಆಗ್ಲಿ ಈ ದಾವಣಗೆರೆಯ ಈ ಒಂದು ಬುಳ್ಳಾಪುರ ಗ್ರಾಮದ ನಿಜಕ್ಕೂ ಜನರ ಬಾಳು ನಿಜಕ್ಕೂ ಕೇಳೋದಕ್ಕೆ ಬೇಜಾರಾಗುತ್ತೆ. ಆ ಚರ್ಚೆಯಲ್ಲಿ ಭಾಗಿಯಾಗಿ ತಮಗೆ ಧನ್ಯವಾದ ಸರ್. ಥ್ಯಾಂಕ್ ಯು. ಏನೇ ಆಗ್ಲಿ ಇವತ್ತಿನ ಒಂದು ಇಂಚರ ಫೋಕಸ್ದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಒಂಥರ ಎಲ್ಲೊಂದ್ ಕಡೆ ರಾಜಕೀಯ ಬಣ್ಣ, ಬಡವರ ಒಂದು ಗೋಳನ್ನ ಕೇಳದೆ ಇರುವಂತಹ ಪರಿಸ್ಥಿತಿ. ಇನ್ನಾದ್ರೂ ಈ ಕಡೆ ಆ ಜನನಾಯಕರು ಅಂತ ಏನ್ ಹೇಳಿದ್ದಾರೆ, ಅವ್ರ ಸ್ವಾರ್ಥವನ್ನ ಬಿಟ್ಟು ಜನರಿಗಾಗಿ ಬದುಕುವಂತ ಒಂದು ಪ್ರಯತ್ನವನ್ನ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಅನ್ನೋದ್ರ ಮೂಲಕ ಇವತ್ತಿನ ಇಂಚರ ಫೋಕಸ್ ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.